ಚೈನಾಲ್ಲಿ ಒಂದು ಬಹಳ ಫೇಮಸ್ ಪರ್ಸನ್ ಇದ್ದಾರೆ, ಅವ್ರ ಹೆಸರು ಜಾಕ್ ಮಾ ಅಂತ. ತಮಗೆ ತಿಳಿದಿದೆ ತಿಳಿದಿಲ್ಲೋ ನನಗೆ ಗೊತ್ತಿಲ್ಲ. ನೀರು ಕೊಡ್ತಿದ್ದೆ, ಆನಂತರ ನಾನು ಪ್ಯೂನಾಗಿ ಕೆಲಸ ಮಾಡಿದೆ, ಮತ್ತೆ ಒಂದು ಶಾಲೆಯಲ್ಲಿ ಕೆಲಸ ಮಾಡಿದೆ, ಮತ್ತೆ ನೌಕರಿ ಮಾಡೋ ಸಮಯದಲ್ಲಿ ಕಿತ್ತಾಟ ಮಾಡಿ ಆನಂತರ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಸೇರಿಕೊಂಡು ಮತ್ತೆ ರಿಟೈರ್ಮೆಂಟ್ ತಗೊಂಡು ಮತ್ತೆ ಒಂದು ಪತ್ರಿಕೆ ಈ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಸಕ್ಸಸ್ ಕಂಡ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅದೇ ರೀತಿ ಜಾಕ್ ಮಾ ಅಂತ ಚೈನಾಲ್ಲಿ ಒಂದು ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹೆಂಗಿರ್ತಾನೆ ಅಂತ ಹೇಳಿದ್ರೆ, ಅವ್ನು ಓದಿರ್ತಾನೆ ಮಾಸ್ಟರ್ ಇಂಗ್ಲಿಷ್ ಅಲ್ಲಿ. ಅವನು ಚೈನಾಲ್ಲಿ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ, ನಾವು ಹೀಗೆ ಬಿ ಎ ಅಂತ ಹೇಳ್ತೀವೋ ಅದರ ಬಿ ಎ ಲಿಟ್ರೇಚರ್ ಮಾಡಿರ್ತಾನೆ. ಮಾಡಿದ ನಂತರ ಅವನಿಗೂ ಜೀವನದಲ್ಲಿ ಏನೋ ಮಾಡಬೇಕು ಅಂತಾನೆ. ಬಟ್ ಆದರೆ ಅವನಿಗೆ ಬಹಳಷ್ಟು ಫೇಲಿಯರ್ ಆಗುತ್ತೆ ಲೈಫಲ್ಲಿ. ಅವನಿಗೆ ಆಲ್ಮೋಸ್ಟ್ 34 ಜಾಬ್ಸ್ಗೆ ಅಪ್ಲೈ ಮಾಡ್ತಾನೆ. 34 ಜಾಬ್ಸ್, ಚಿಕ್ಕ 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 ಜಾಬ್ಸ್ ಅಪ್ಲೈ ಮಾಡ್ತಾನೆ. ಈ 34 ಜಾಬ್ಸಲ್ಲಿ ಎಲ್ಲನೂ ಅವನಿಗೆ ಫೇಲಿಯರ್ ಆಗುತ್ತೆ. ಆಯ್ತಾ, ಅದಾದ್ಮೇಲೆ ಲಾಸ್ಟಿಗೆ ಇರಲಿ ಅಂತ ಹೇಳಿ ಕೆ ಎಫ್ ಸಿ, ನಮ್ಮಲ್ಲಿ ಕೆಂಟಕಿ ಫ್ರೈಡ್ ಚಿಕನ್ ಅಂತ ಕೆ ಎಫ್ ಸಿ ಇದೆ ಅಲ್ಲ, ಕೆ ಎಫ್ ಸಿಗೂ ಅಪ್ಲೈ ಮಾಡ್ತಾನೆ. ಅದರಲ್ಲೂ ಅವನಿಗೆ ಕೆಲಸ ಸಿಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಆ ಒಂದು ಪದವಿಗೆ 24 ಜನ ಅಪ್ಲೈ ಮಾಡಿರ್ತಾರೆ, ಇವನು 23 ಜನಕ್ಕೆ ಕೆಲಸ ಸಿಗುತ್ತೆ, ಇವನೊಬ್ಬನಿಗೆ ಸಿಗಲ್ಲ. ಆದ್ರೂ ಅವನು ಬಿಡದೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕೆಲಸ ಮಾಡಿ ಸತತವಾಗಿ ಆಲಿಬಾಬಾ ಫೌಂಡೇಶನ್ ಅಂತ ಒಂದು ಸ್ಥಾಪನೆ ಮಾಡ್ತಾನೆ. ಈ ಆಲಿಬಾಬಾ ಫೌಂಡೇಶನ್ ಸ್ಥಾಪನೆ ಮಾಡಿ, ಇಟ್ ಈಸ್ ಚೈನಾಸ್ ಬಿಗ್ಗೆಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್. ಹೆಂಗೆ ನಮ್ಮಲ್ಲಿ ಅಮೆಜಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ ಅಂತದ್ದು, ಅವನು ಕೆಲಸ ಮಾಡಿ ಮಾಡಿ ಅಮೆಜಾನ್ ಆಲಿಬಾಬಾ ಸ್ಥಾಪನೆ ಮಾಡ್ತಾನೆ. ಇವತ್ತು ಅದು ಇಟ್ ಈಸ್ ವರ್ತ್ 2930 ಕ್ರೋರ್ಸ್. ಅದು ಎಷ್ಟು ದೊಡ್ಡದಾಯ್ತು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲರದು ಕೈಯಲ್ಲಿ ಫೋನ್ ಇದೆ, ನಿಮ್ ಫೋನ್ ಹಿಂದೆಗಡೆ ಒಂದು ಕೇಸ್ ಹಾಕೊಂಡಿದ್ದೀರ ತಾವು. ಆಯ್ತಾ, ಬಹಳಷ್ಟು ನಿಮ್ಗೆ ನಮ್ಗೆ ಗೊತ್ತಿದ್ದರೂ ವಿಷಯ ಅಂತ ಹೇಳಿದ್ರೆ, ಈ ಕೇಸ್ ನಾನು ಚೈನಾಗ ಹೋಗಿದ್ದೆ. ಚೈನಾಲಿ ಹಾಂಗ್ಝೋ ಗಾಂಗ್ಝೋ ಅಂತ ಜಾಗದಲ್ಲೆಲ್ಲ ನೋಡಿದಾಗ, ಅಲ್ಲಿ ರಾಶಿ ರಾಶಿಯಲ್ಲಿ ನಾವು ಹೆಂಗೆ ಕಳ್ಳೆಕಾಯಿ ಮಾಡ್ತೀವಲ್ಲ, ಅದೇ ರೀತಿ ಅವರು ಈ ಕೇಸ್ಗಳು ಅಂತದೆಲ್ಲ ಹಾಕಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಕಾರ್ಪೊರೇಷನ್ಸ್ ಇಂಡಿಯಾಗೆ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ರೀಟೇಲರ್ಸ್ ನಮ್ಮ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಹಾಕೊಂಡು ಅದು ನಿಮ್ಮ ಮನೆಗೆ ತಲುಪುತ್ತೆ. ಇಲ್ಲಿ ನಿಮ್ಗೆ ಎಷ್ಟು 200 ರುಪೀಸ್ಗೆ ಸಿಗೋ ಕೇಸ್, ಚೈನಾಲ್ಲಿ 10 ರುಪೀಸ್ 20 ರುಪೀಸ್ಗೆ ಸಿಗುತ್ತೆ. ಸೊ ಅವರು ಅಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇಂಡಿಯಾಲಿ ಡೈರೆಕ್ಟ್ ರೀಟೇಲರ್ಸ್ ಪರ್ಚೇಸ್ ಮಾಡ್ಬಿಟ್ಟು ಅದರಿಂದ ಇಲ್ಲಿ ಬಂದು ಸೇಲ್ ಮಾಡ್ತಾರೆ. ಸೊ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಒಂದ್ ಮನುಷ್ಯ ಒಂದು ಲೈಫಲ್ಲಿ ಸಕ್ಸಸ್ ಕಂಡ್ಕೊಳ್ಲಿಕ್ಕೆ ಇದೇ ವಯಸ್ಸು ಅದೇ ವಯಸ್ಸು ಅಂತ ಏನೂ ಇಲ್ಲ. ಈಗ ಹೆಂಗೆ ಇವರು ಈ ವಯಸ್ಸಲ್ಲಿ ಬಂದು ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡಿ ಅದನ್ನ ಯಶಸ್ಸುಗೊಳಿಸಿ ಈ ರೀತಿ ಎಷ್ಟೊಂದು ಜನದ ಪ್ರೀತಿನ ಗಳಿಸಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ಸಾಗರದಲ್ಲಿ ನಾನು ನೋಡಿರುವಂತ ಎಲ್ಲ ಬಹಳಷ್ಟು ಉನ್ನತ ವ್ಯಕ್ತಿಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಮುಂದೆ ನಮ್ಮ ನಾಟಿಸೋದವ್ರು ಇದ್ದಾರೆ, ಮತ್ತೆ ಬಿ ಆರ್ ಜೈನ್ ಅವರು ಇದ್ದಾರೆ, ಮತ್ತೆ ಇಲ್ಲಿ ನಮ್ಮ ದೇಸಿ ಸೇವಾ ಫೌಂಡೇಶನ್ ಇವರು ಇದ್ದಾರೆ, ಮತ್ತೆ ಬಹಳಷ್ಟು ಜನ ಇದ್ದೀರಾ ಇಲ್ಲಿ. ನಂಗೆ ಪ್ರತಿಯೊಬ್ಬರದ್ದು ಹೆಸರು ಬಾಯಲ್ಲಿ ಇಲ್ಲ ಅಂತ ಹೇಳಿದ್ರು ತಮ್ಮ ಮುಖ ಪರಿಚಯ ಇದೆ. ಸೊ ಆ ರೀತಿ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೊತೆ ಎಲ್ಲ ಪಾಲ್ಗೊಂಡು ಈ ಪತ್ರಿಕೆಗೆ ವಿಶೇಷ ಸಲ್ಲಿಸಲಿಕ್ಕೆ ಮತ್ತೆ ಅವ್ರಿಗೆ ವಿಶೇಷ ಹೇಳಿಕೆ ಬಹಳ ಖುಷಿ ಆಗುತ್ತೆ. ಅದೇ ರೀತಿ ಇವರು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಇಲ್ಲಿ ಸಾಗರದಲ್ಲಿ ಬಹಳಷ್ಟು ಜನ ಪತ್ರಕರ್ತರಿದ್ದಾರೆ. ನನಗೆ ಎಲ್ಲರೂ ಈ ನಾನು ಕೆಲಸ ಮಾಡಿರೋ 1 ವರ್ಷ 4 ಅಥವಾ 5 ತಿಂಗಳಲ್ಲಿ ಎಲ್ಲರದ್ದು ಪರಿಚಯ ಆಗಿದೆ. ಎಲ್ಲರೂ ಬಹಳ ಒಳ್ಳೆತರಿಂದ ಕೆಲಸ ಮಾಡ್ತಾರೆ. ಮತ್ತೆ ಅವರು ಯಾರ್ಯಾರು ಪತ್ರಿಕೆ ಪ್ರಿಂಟ್ ಮಾಡ್ತಾರೆ ಅವರೆಲ್ಲರೂ ನನಗೆ ಆಫೀಸ್ಗೆ ಅವರು ಪ್ರಿಂಟ್ ಮಾಡಿ ಟೈಮಲ್ಲಿ ಒಂದು ಕಾಪಿನ ತಂದು ಕೊಡ್ತಾರೆ. ಸೊ ನಾನು ಆದಷ್ಟು ಓದ್ತಿರ್ತೀನಿ, ಯಾಕೆಂದ್ರೆ ನಮ್ಮದು ಲೋಕಲ್ ನ್ಯೂಸ್ ಬಹಳಷ್ಟು ಕುತೂಹಲಕಾರಿ ಇರುತ್ತೆ, ಮತ್ತೆ ನನಗೆ ಇಲ್ಲಿ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಂತ ಸಮಯದಲ್ಲಿ ಈ ರೀತಿ ನಮ್ಮ ನಂಜುಂಡ ಸ್ವಾಮಿಯವರು ಕೊಡ್ತಾರೆ, ಅದನ್ನ ನೋಡ್ತೀನಿ. ಇಲ್ಲಿ ವಿಶೇಷ ಏನಂದ್ರೆ ಬಹಳಷ್ಟು ವ್ಯೂಸ್ ಇರುತ್ತೆ, ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಏನ್ ನಡೀತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಅವ್ರು ಹೇಳಿದ್ರು ನಮ್ದೊಂದು ಕ್ರಿಟಿಸಿಸಮ್ ಕಾರ್ನರ್ ಇದೆ ಪೇಪರ್ ಅಲ್ಲಿ ಅಂತ ಹೇಳಿ, ಅಂದ್ರೆ ನಿಮಗೆ ನಮ್ಮ ಪತ್ರಿಕೆಯಲ್ಲಿ ಏನ್ ಇಷ್ಟ ಆಗೋದೋ ಅದ್ರ ಅಭಿಪ್ರಾಯ ಕೊಡಿ, ಅದನ್ನು ನಾವು ಪ್ರಿಂಟ್ ಮಾಡ್ತೀವಿ ಅಂತ ಹೇಳಿ. ಕ್ರಿಟಿಸಿಸಮ್ ಆಕ್ಸೆಪ್ಟ್ ಮಾಡೋದು ಅನ್ನೋದು ಬಹಳ ಕಷ್ಟ ಆಗಿರೋ ವಿಷಯ. ಎಲ್ಲರೂ ನಾವು ಹೊಗಳಿಕೆನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತೀವಿ, ನಮ್ಮ ಬಗ್ಗೆ ಚೆನ್ನಾಗಿ ಹೇಳ್ಬಿಟ್ರೆ ಬಹಳ ಖುಷಿಯಾಗುತ್ತೆ. ಬಟ್ ನಮ್ಮ ಬಗ್ಗೆ ಯಾರನ್ನ ಟೀಕೆ ಮಾಡಿ ನಮ್ಗೆ ಏನನ್ನ ತಪ್ಪಾಗಿ ಹೇಳಿದ್ರೆ ಅಫ್ಕೋರ್ಸ್ ಎಲ್ಲರಿಗೂ ದುಃಖ ಆಗುತ್ತೆ. ಬಟ್ ಅದನ್ನ ಪ್ರಿಂಟ್ ಮಾಡಿ ಮತ್ತೆ ಜನರಿಗೆ ಅದು ಓದಿಸೋದಿದೆಲ್ಲ, ಅದು ಒಂಥರ ಉತ್ತಮವಾದ ಒಂದು ಆಸ್ಪೆಕ್ಟ್ ಅಂತ ನಾನು ನಂಬಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಪತ್ರಿಕೆ ಇನ್ನಷ್ಟು ಚೆನ್ನಾಗಿ ಬೆಳೀಲಿ. ಮತ್ತೆ ನನಗೆ ಬೆಳಿಗ್ಗೆ ಹೇಳ್ತಿದ್ರು ಇವರು ಒಂದು ಇನ್ಮುಂದೆ ಬೇರೆ ತರಹನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲದಕ್ಕೂ ನಮ್ಮ ನಿಮಗೆ ಸಕ್ಸಸ್ ಆಗಲಿ, ಮತ್ತೆ ನಿಮ್ಮ ಜೊತೆ ಎಲ್ಲ ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಟೀಕಾಕಾರರಾಗಿ ವಿಜಯಮ್ಮ ನಮ್ಮ ಜೊತೆ ಯಾವತ್ತೂ ಇದ್ದಾರೆ, ಅವರು ತಮ್ಮ ಅಭಿಪ್ರಾಯನ ಹಂಚ್ಕೋಬೇಕು ಅಂತ ಬಯಸ್ತೀನಿ. ನಮಸ್ಕಾರ. ನಮ್ಮ ಸಮಾಚಾರ ಪತ್ರಿಕೆಗೆ 1 ವರ್ಷ ತುಂಬಿದೆ, ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ.
ಅಭಿನಂದನೆಗಳು. ಈ ಒಂದು ಯಶಸ್ಸಿಗೆ ಕಾರಣರಾದಂಥ ಎಲ್ಲರಿಗೂ ಅಭಿನಂದನೆಗಳು. ಸಾಗರಕ್ಕೆ ಪತ್ರಿಕೆಗಳೇನು ಹೊಸದೇನೂ ಅಲ್ಲ. ಒಂದು ಕಾಲದಲ್ಲಿ ಸಾಗರದಲ್ಲಿ 15-20 ಪತ್ರಿಕೆಗಳು ಬರ್ತಾ ಇತ್ತು. ಕೆಲವು ಪತ್ರಿಕೆಗಳಲ್ಲಿ ಸುದ್ದಿನೇ ಇರ್ತಿರ್ಲಿಲ್ಲ, ಎರಡೂ ಕಡೆ ಬರೀ ಅಡ್ವರ್ಟೈಸ್ಮೆಂಟೇ ಇರೋದು. ಆವಾಗ ನಮ್ಮದು ಉದಯ ಕಲಾವಿದರು ಅಂತ ನಾಟಕದ ಒಂದು ಸಂಸ್ಥೆ ಇದೆ ಇತ್ತು. ಆ ಜಾಗದಲ್ಲಿ ಸಣ್ಣ ಪತ್ರಿಕೆಗಳ ಜವಾಬ್ದಾರಿ ಏನು ಅಂತ ಹೇಳಿ ಒಂದು ವಿಚಾರ ಸಂಕಿರಣ ನೆನಪಾಗ್ತಾ ಇದೆ ಇವತ್ತು ನನಗೆ. ಒಂದು ಕಾಲದಲ್ಲಿ ಸಾಗರದಲ್ಲಿ ಮಾತ್ರನೇ ಅಲ್ಲ, ಎಲ್ಲೆಲ್ಲಿ ಈ ಸಣ್ಣ ಪತ್ರಿಕೆಗಳಿವೆಯೋ ಇವೆಲ್ಲ ಸುದ್ದಿಯನ್ನು ಸ್ಕ್ಯಾಂಡಲ್ ಮಾಡುವಂಥ ಸಂದರ್ಭಗಳೇ ಜಾಸ್ತಿ ಇದ್ದಿದ್ದು, ಹಫ್ತಾ ವಸೂಲಿ ಮಾಡೋದಕ್ಕೋಸ್ಕರ ಇದ್ದಿದ್ದು, ಹೆದರ್ಸಕ್ಕೋಸ್ಕರ ಇದ್ದಂಥ ಪತ್ರಿಕೆಗಳಿದ್ದು ಎಲ್ಲ ಕಡೆಗೂ. ಆದರೆ ಜರ್ನಲಿಸಮ್ನ ಹಿಂದಿನ ದಿನಗಳನ್ನು ನೆನಪಿಸ್ಕೊಂಡ್ರೆ ತಿಲಕರದು ಕೇಸರಿ ಅನ್ನುವ ಪತ್ರಿಕೆ ಬಹಳ ಪ್ರಮುಖವಾದಂಥ ಒಂದು ಕೆಲಸವನ್ನು ಮಾಡಿತು. ಆವಾಗ ದೇಶಕ್ಕೆ ಸ್ವಾತಂತ್ರ್ಯ ಕಾಣೋದಕ್ಕೆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡಂಥ ಮೊದಲನೇ ವ್ಯಕ್ತಿ ತಿಲಕ್. ಕೇಸರಿಯನ್ನು ಕಂಡು ಬ್ರಿಟಿಷರು ಹೆದರ್ತಾ ಇದ್ರು. ಹಾಗೆ ಕಲ್ಕತ್ತಾದಲ್ಲಿ ಆನಂದ್ ಬಜಾರ್ ಪತ್ರಿಕೆ ಅಂತ ಇತ್ತು, ಈಗಲೂ ಇದೆ ಅಂತ ಅನ್ಸುತ್ತೆ. ಹಾಗೇನೆ ಕೇರಳದಲ್ಲಿ ಮನೋರಮಾ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ನಮ್ಮಲ್ಲಿ ಪ್ರಜಾವಾಣಿಗೆ ಅದೇ ರೀತಿಯ ಒಂದು ಗೌರವ ಇನ್ನೂ ಉಳ್ಕೊಂಡಿದೆ, ನಿಧಾನಕ್ಕೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂದರೆ ಪತ್ರಿಕೆಯಲ್ಲಿ ಸುದ್ದಿ ಕಡಿಮೆ ಆಗಿ ಅಷ್ಟೂ ಪುಟಗಳು ಇಡೀ ಪುಟಕ್ಕೆ ಪುಟವೇ ಜಾಹೀರಾತಿನಿಂದ ತುಂಬಿಕೊಂಡು ಹೋಗ್ತಾ ಇದೆ. ಆದರೂ ಇರೋದರಲ್ಲಿ ಪ್ರಜಾವಾಣಿ ತನ್ನ ಹಳೆಯ ಸ್ವಲ್ಪ ಕಂಪನ್ನು ಉಳಿಸ್ಕೊಂಡಿದೆ. ನಮ್ಮ ಸಮಾಚಾರದಂಥ ಪತ್ರಿಕೆಗಳು ಅದು ಶುರು ಆಗಿದ್ದು ಬ್ಲಿಟ್ಸ್ ಅನ್ನುವಂಥ ಒಂದು ಪತ್ರಿಕೆಯಿಂದ, ಆರ್ ಕೆ ಕರಾಂಜಿಯ ಅಂತ ಹೇಳಿ ಪತ್ರಿಕಾ ಪ್ರಪಂಚದ ಇತಿಹಾಸದಲ್ಲಿ ಸರ್ಕಾರವನ್ನು ಎದುರು ಹಾಕ್ಕೊಂಡು ನಿಲ್ತಾ ಇದ್ದಂಥ ಮನುಷ್ಯ. ನಮ್ಮ ಸಮಾಚಾರದ ಥರದ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ಮಾಡಿದೆ, ರಾಮನಾಥ್ ಗೋಯಿಂಕ ಅವರೆಲ್ಲ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಈ ಥರದ ಪತ್ರಿಕೆ ಕನ್ನಡದ ಸಂದರ್ಭದಲ್ಲಿ ಕಿಡಿ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಕಿಡಿ ಶೇಷಪ್ಪ ಅಂತೇಳಿ ಭಾಳ ಫೇಮಸ್, ತುಂಬ ಫೇಮಸ್. ಹಿಂದೂ ನೇಷನ್ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಸಾಧ್ವಿ ಅಂತ ಮೈಸೂರಿನಲ್ಲಿ ಒಂದು ಪತ್ರಿಕೆ ಬರ್ತಾ ಇತ್ತು. ಸಾಧ್ವಿ ಈಗಲೂ ಬರ್ತಾ ಇದೆ ಮೈಸೂರಿನಲ್ಲಿ, ಮೈಸೂರು ಸ್ಟಾರ್ ಅಂತಲೋ ಏನೋ ಈಗ ಇನ್ನೊಂದು ಪೇಪರ್, ನಮ್ಮ ಸಮಾಚಾರ ತರದೇನೆ ಒಂದು ಪೇಪರ್ ಇದೆ. ಇದೆಲ್ಲ ಕನ್ನಡದ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪ್ರಖರವಾಗಿದ್ದು ಲಂಕೇಶ್ ಪತ್ರಿಕೆಯಿಂದ. ಆಮೇಲೆ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯ ಅನಿಷ್ಟಗಳನ್ನು ಅಂಟಿಸ್ಕೊಂಡಿದ್ದು ಹಾಯ್ ಬ್ಯಾಂಗ್ಳೂರಿಂದ. ಪತ್ರಿಕಾ ಧರ್ಮವನ್ನು ಮರೆತು ಬರೀ ಕ್ರೈಮನ್ನು ವಿಜೃಂಭಿಸೋದಕ್ಕೆ ಶುರು ಮಾಡಿದ್ದು. ಭಾಳ ಒಳ್ಳೆ ಲ್ಯಾಂಗ್ವೇಜ್ ಇತ್ತು ಅವರಿಗೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಪತ್ರಿಕೆ ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಕಡಿಮೆ ಆಗಿ ಮಾಡಬಾರದ್ದೇನಿತ್ತು ಆ ಕೆಲಸ ಜಾಸ್ತಿ ಆಗ್ತಾ ಇತ್ತು. ಇದನ್ನೆಲ್ಲ ಯಾಕೆ ಹೇಳಬೇಕು ಅಂದರೆ, ಒಂದು ಪತ್ರಿಕೆಯನ್ನು ನಡೆಸಬೇಕಾದ್ರೆ ಆ ಪತ್ರಿಕಾ ಧರ್ಮದ ಒಂದು ಚರಿತ್ರೆ, ಇತಿಹಾಸ, ಲೈನ್ ಆಫ್ ಥಿಂಕಿಂಗ್ ನಮಗೆ ನೆನಪಿರಬೇಕು. ನಮ್ಮ ಸಮಾಚಾರದ ಆ ಪತ್ರಿಕೆ ಉಪಯೋಗಿಸೋ ಪೇಪರು ತುಂಬ ಹೈ ಕ್ಲಾಸ್ ಕ್ವಾಲಿಟಿದು.
ಅಷ್ಟೇ ಕ್ವಾಲಿಟಿಯ ಲೇಖನಗಳು ಅದರಲ್ಲಿ ಬರಬೇಕು. ಯಾವುದೋ ನಾನು ಇಲ್ಲಿ ಯಾರನ್ನು ಪರ್ಸನಲ್ ಆಗಿ ಏನನ್ನು ನೀವು ತಗೊಳ್ಬಾರ್ದು, ನಾನು ಮಾತಾಡುವಾಗ ನಾನು ಇಡೀ ನನ್ನ ಸಮಾಚಾರ ಒಂದನ್ನೇ ನೆನಪಿನಲ್ಲಿ ಇಟ್ಕೊಂಡು ಅಥವಾ ಎದುರಿಗಿಟ್ಕೊಂಡು ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಬರುವಂಥ ಕಾರ್ಟೂನ್ಗಳು, ವ್ಯಂಗ್ಯಚಿತ್ರಗಳು, ಅದರ ರೇಖಾಚಿತ್ರಗಳು, ಮುದ್ರಣ ಆಗ್ತಕ್ಕಂಥ ಫೋಟೋ ಕ್ವಾಲಿಟಿಗಳು, ಕವನಗಳು ಅಂತ ಹೇಳಿಸ್ಕೊಂಡು ಮೂಡಿ ಬರುವಂಥ ಕವನಗಳು, ಇವುಗಳಿಂದ ಪತ್ರಿಕೆಯ ತೂಕ ಕಡಿಮೆ ಆಗುತ್ತೆ. ಪೇಪರ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೋದು. ಜೋಶಿಯವರು ಮಾತಾಡ್ತಾ ಹೇಳಿದ್ರಲ್ಲ ಹೂರಣ ಅಂತ, ಅದಿರಬೇಕು. ಲೇಟೆಸ್ಟ್ ಸಂಚಿಕೆಯಲ್ಲಿ ಇದೊಂದು ಸಂಗತಿ ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ. ಲೇಟೆಸ್ಟ್ ಅಥವಾ ಎರಡು ಸಂಚಿಕೆ ಹಿಂದೆ ರಿವರ್ಸ್ ಜರ್ನಲಿಸಂ ಅಂತ ಹೇಳಿ ಒಂದು ಸಂಗತಿ ಬಂತು. ಏನದು ರಿವರ್ಸ್ ಜರ್ನಲಿಸಮ್ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಸುದ್ದಿಯನ್ನು ಪ್ರಿಂಟ್ ಮೀಡಿಯಾಗೆ ತಗೊಂಡು ಬರಬಹುದಾ, ಏನು ತೊಂದರೆ ಆಗುತ್ತೆ, ಅದು ಸರಿಯಾ ಅಥವಾ ತಪ್ಪ, ಅದು ನ್ಯಾಯಬದ್ಧವಾದದ್ದ. ಪ್ರಿಂಟ್ ಮೀಡಿಯಾದಿಂದ ಸೋಷಿಯಲ್, ಈಗ ಟಿವಿನ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳೋದಿಲ್ಲ, ಫೇಸ್ಬುಕ್ನ, ಟ್ವಿಟರ್ನ ಇತ್ಯಾದಿಗಳನ್ನ ಹೇಳ್ತಾ ಹೋಗ್ತೀವಿ. ರಿವರ್ಸ್ ಜರ್ನಲಿಸಮ್ ಅಂದರೆ ಅದು. ಅದಕ್ಕೆ ಪ್ರತಿಕ್ರಿಯೆ ನಾನು ಬರೆದೆ. ರಿವರ್ಸ್ ಜರ್ನಲಿಸಮ್, ಜರ್ನಲಿಸಮ್ನಲ್ಲಿ ಏನೇನು ಆಗ್ತಾ ಇದೆ ಇವಾಗ ಪ್ರಪಂಚದಾದ್ಯಂತ ಜರ್ನಲಿಸಮ್, ಪ್ರಪಂಚದ ಬರೀ ಸಾಗರದ್ದು, ಶಿವಮೊಗ್ಗದ್ದು, ಇಂಡಿಯಾದು ಅಂತಲ್ಲ, ಎಲ್ಲ ಜರ್ನಲಿಸಮ್. ಮೊನ್ನೆ ಇಂಡಿಯಾ ಟುಡೇ ಕಾನ್ಕ್ಲೇವಲ್ಲಿ ಒಬ್ಬ ಇಂಡಿಯನ್ ಎಕ್ಸ್ಪ್ರೆಸ್ ಜರ್ನಲಿಸ್ಟ್ ಒಬ್ಬ ಮಾತಾಡಿದ್ರು, ತುಂಬ ತುಂಬ ಚೆನ್ನಾಗಿ ಯೂಟ್ಯೂಬ್ನಲ್ಲಿ ಇದೆ, ದಯಮಾಡಿ ಅದನ್ನು ಗಮನಿಸಿ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರು. ಎದುರುಗಡೆಗೆ ಆಳುವ ಪಕ್ಷದ, ವಿರೋಧ ಪಕ್ಷದ ಘಟಾನುಘಟಿಗಳು ನಿಂತಿದ್ರು, ಕೇರ ಮಾಡಲಿಲ್ಲ ಆ ಮನುಷ್ಯ. ಅದ್ಯಾರು ಅನುರಾಗ್ ಠಾಕೂರ್ ಮತ್ತೆ ಅವರ ಲಾ ಮಿನಿಸ್ಟರ್ ಜೈಶಂಕರ ಇತ್ಯಾದಿ ಇತ್ಯಾದಿ ಇವ್ರು ಇಂಥವ್ರ ಎದುರುಗಡೆಗೆ ಒಬ್ಬ ಜರ್ನಲಿಸ್ಟ್ ನಿಂತು ತನಗನಿಸಿದ್ದನ್ನು ಮಾತಾಡಬೇಕಾದ್ರೆ ಬಹಳ ಧೈರ್ಯ ಬೇಕು. ಜರ್ನಲಿಸಮ್ಗೆ ಮುಖ್ಯವಾಗಿ ಬೇಕಾಗಿದ್ದುದು ಸತ್ಯದ ಶೋಧನೆ, ಸತ್ಯವನ್ನು ಹೇಳ್ತಕ್ಕಂಥ ಧೈರ್ಯ, ಮತ್ತು ಸತ್ಯವನ್ನು ಹೇಗೆ ಹೇಳಬೇಕು ಅನ್ನುವ ರೀತಿ. ಆದ್ದರಿಂದ ನಂದು ಒಂದು ಮನವಿ ಇದೆ ನಮ್ಮ ಸಮಾಚಾರಕ್ಕೆ. ನಾವ್ಯಾರು ಇಲ್ಲಿ ಜರ್ನಲಿಸಮ್ ಟ್ರೈನಿಂಗ್ ತಗೊಂಡು ಬಂದಿಲ್ಲ, ಜರ್ನಲಿಸಮನ್ನು ಒಂದು ವಿಷಯವನ್ನಾಗಿ ಓದ್ಕೊಂಡಿಲ್ಲ, ಅದನ್ನು ನಾವು ಕಲ್ತಿಲ್ಲ, ಅದರ ತಾಂತ್ರಿಕ ಅಂಶಗಳು ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಇದೇನೇ ಇದ್ದರೂ ಕೆಲವು ಜನಗಳ ಅನುಭವದ ಮೇಲೆ ನಡೀತಾ ಇರ್ತಕ್ಕಂಥದ್ದು ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಈ ತಂಡದ ಸದಸ್ಯರಲ್ಲಿ ಒಂದು ಇಬ್ಬರಾದರೂ ಜರ್ನಲಿಸಮನ್ನು ಸೀರಿಯಸ್ ಆಗಿ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ನಿಮ್ಮ ಕೈಲಿ ಸಾಧ್ಯವಾದರೆ ಮಾಡಿ, ಇಲ್ದಿದ್ರೆ ಮಾಡಿರೋರನ್ನ ಕರ್ಕೊಂಡು ಬನ್ನಿ. ಆಗ ನಮ್ಮ ಕೆಲಸ ಹಗುರಾಗುತ್ತೆ, ನಮ್ಮ ಕೆಲಸ ನ್ಯಾಯಯುತವಾಗಿ ನಿಲ್ಲುತ್ತೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಪತ್ರಿಕೆಯನ್ನು ಓದ್ತಾ ಇರುವಂತಹ ನಮ್ಮ ಜಯಂತ್ ಅಣ್ಣವರು ಕೊನೆಗೆ ಟೆಕ್ನಿಷಿಯನ್ ಆದಾಗ ನನಗೆ ಹತ್ತಿರದ ಪರಿಚಯ. ಸಾಗರ ಆಸ್ಪತ್ರೆಯಲ್ಲಿ ಯಾರಿಗಾರು ಬಡವರಿಗೆ ಒಂದು ಎಕ್ಸ್ರೇ ಮಾಡಬೇಕಾದಲ್ಲಿ, ಒಬ್ಬ ಡಾಕ್ಟರ್ ಹತ್ರ ಔಷಧಿ ಕೊಡಿಸ್ಬೇಕಾದಲ್ಲಿ ನಂಜುಂಡ್ ಸ್ವಾಮಿಗೆ ಮಾತಾಡ್ತಿದ್ದೆ. ನಂಜುಂಡ್ ಸ್ವಾಮಿ ಮತ್ತು ಮೋಹನ ಅವರು ಇದ್ದಾರೆ. ಹೀಗಾಗಿ ಅವರು ದಿನನಿತ್ಯದ ಸಂಪರ್ಕ ನನಗೆ ಆ ಕಾಲದಿಂದ, ಬಹಳ ಕಾಲದಿಂದ. ಆದರೆ ನಂಜುಂಡ್ ಸ್ವಾಮಿ ಜೀವನದಲ್ಲಿ ಅನೇಕ ಕೆಲಸಗಳನ್ನು, ಕಷ್ಟಗಳನ್ನು ಅನುಭವಿಸಿದ್ದು ಅವರು ಇವತ್ತು ಹೇಳಿದ ಮೇಲೆ ನನಗೆ ಗೊತ್ತಾಗಿದೆ. ಆ ಥರದ ಕಷ್ಟಗಳೆಲ್ಲ ಮನುಷ್ಯನಿಗೆ ಒಂದು ಅನುಭವ ಮತ್ತು ಅವರ ವ್ಯಕ್ತಿತ್ವಕ್ಕೆ, ಅದರ ಬೆಳವಣಿಗೆಗೆ ಪೂರಕ ಆಗುತ್ತೆ. ಹಾಗಾಗಿ ಇವತ್ತು ನಮ್ಮ ನಂಜುಂಡ್ ಸ್ವಾಮಿಯವರು
ಎಲ್ಲರ ಪ್ರೀತಿ ಪಾತ್ರ ಮನುಷ್ಯ ಆಗಿದ್ದಾರೆ ಸಾಗರದಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದು ಒಂದು ನಾಲ್ಕು ಕೆಲಸಗಳನ್ನು ಅವ್ರು ಹೇಳಿದ್ದನ್ನು ಮಾಡಿಕೊಡೋದು ಸಾರ್ವಜನಿಕರ ಮಧ್ಯದಲ್ಲಿ ತನ್ನ ವೈಯಕ್ತಿಕ ಸ್ವಾರ್ಥ ಇಲ್ಲದೇ ಕೆಲಸ ಮಾಡುವ ಗುಣ ಇವನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ನಂಜನ್ ಸ್ವಾಮಿಯವರಲ್ಲಿ ಹಾಗಾಗಿ ಅವರು ಇವತ್ತು ಈ ಪತ್ರಿಕೆಯ ಈ ಒಂದು ವರ್ಷದ ಈ ಸಮಾರಂಭಕ್ಕೆ ಕರೆದಿದ್ದರಿಂದ ನಾನು ನಂಜನ್ ಸ್ವಾಮಿಯವರ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿಗೆ ನಾನು ಬಂದಿದ್ದೇನೆ ಒಂದು ಪತ್ರಿಕೆ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ನಷ್ಟದ ಕೆಲಸವೇ ಯಾವಾಗಲೂ ಮತ್ತೆ ಹೆಸರನ್ನು ಕೇಳಿಸ್ಕೊಳ್ಳೋ ದಂಧೆ ಈಗಷ್ಟೇ ನಮ್ಮ ವಿಜಯವಮ್ಮನವ್ರು ಹೇಳಿದರು ಸಾಗರದಲ್ಲಿ ಒಂದು ಕಾಲದಲ್ಲಿ 15-20 ಲೋಕಲ್ ಪತ್ರಿಕೆಗಳಿದ್ವು ಕಡಿಗೆ ಅವ್ರು ಯಾತಕ್ಕೆ ಬಂದರು ಅಂತಂದರೆ ಸುಮ್ಮನೆ ಯಾರನ್ನಾದರೂ ತಗೊಳ್ಳೋದು ಮತ್ತು ಯಾರನ್ನಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರದ ಕೆಲಸ ಮಾಡ್ತಾಯಿದ್ವು ಕ್ವಶನ್ ಮಾರ್ಕ್ ಹಾಕೋರು ಹಾಂ ಕ್ವಶನ್ ಮಾರ್ಕ್ ಇಂಥವನು ಇಂಥವ್ರ ಜೊತೆಗೆ ನಾಗೊಳ್ಳಿ ಟಿ ಬಿಯಲ್ಲಿ ವಿವರಗಳು ನಾಳೆ ಅಂತ ಹಾಕ್ಬಿಡೋದು ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋಂಥ ಕೆಲಸ ಅದಕ್ಕೆ ಸಾಗರದಲ್ಲಿ ಅದರ ವಿರುದ್ಧವೂ ಕೂಡ ಒಂದು ಪ್ರತಿಭಟನೆ ನಡೀತು ನನಗಿನ್ನೂ ನೆನಪಿದೆ ಡಾಕ್ಟರ್ ಚಂದ್ರಶೇಖರ್ ಅವರೆಲ್ಲ ಸೇರಿಬಿಟ್ಟು ಈ ಪೀತ ಪತ್ರಿಕೆಗಳನ್ನೆಲ್ಲ ಡಿಸ್ಪ್ಲೇ ಮಾಡಿ ಅವರ ಯೋಗ್ಯತೆಯನ್ನು ಪ್ರದರ್ಶನ ಮಾಡಿ ಸಾಗರದಲ್ಲಿ ಒಂದು ದೊಡ್ಡ ಪ್ರದರ್ಶನ ಮಾಡಿಸಿದ್ರು ಅವತ್ತಿಂದ ಅದರ ಆ ದಂಧೆ ನಿಂತು ಕಡಿಮೆ ಹೀಗೆ ಪತ್ರಿಕೆಗಳಿಂದ ಅನೇಕ ಜನ ಬೇಸತ್ತು ಹೋಗೋದು ಕೂಡ ಉಂಟು ಆದರೆ ಪತ್ರಿಕೆಗಳು ಅತ್ಯಂತ ಅಗತ್ಯವಾದದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪತ್ರಿಕೆಗಳು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಅದೇನು ಕಡಿಮೆ ಅಲ್ಲ ಈಗ ವಿಜಯವಾಮನವರು ಪ್ರಜಾವಾಣಿ ವಿಷಯ ಹೇಳಿದರು 1983ರಲ್ಲಿ ಗುಂಡೂರಾವ್ ಸರ್ಕಾರ ಇತ್ತು ಈ ಲಂಕೇಶ್ ಅವರು ಪ್ರಜಾವಾಣಿಯಲ್ಲಿ ಬೊಮ್ ಮತ್ತು ಗುಮ್ ಅಂತೇಳಿ ದಿನ ಬರಿತಾ ಇದ್ರು ಆ ಬೊಮ್ ಮತ್ತು ಗುಮ್ ಅನ್ನ ಜನ ಓದೋದಕ್ಕೆ ಎಲ್ಲ ಪತ್ರಿಕೆ ಕಾಯರು ಪ್ರಜಾವಾಣಿಯನ್ನು ಅದರ ಪರಿಣಾಮ ಏನಾಯಿತು ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಜನಾಭಿಪ್ರಾಯ ಮೂಡಿಸ್ತು ಗುಂಡೂರಾವ್ ಸರ್ಕಾರದ ವಿರುದ್ಧ ಚುನಾವಣೆಯಲ್ಲಿ ಗುಂಡೂರಾವ್ ಸರ್ಕಾರವೇ ನೆಗೆದು ಬಿದ್ದು ಅದು ಆ ಪ್ರಜಾವಾಣಿಯ ಆ ಕೆಲಸ ಅದು ಲಂಕೇಶ್ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ ನಾವೆಲ್ಲ ಹುಡುಗರು ನಮಗೆ ಬಹಳ ಅತ್ಯಂತ ಪ್ರೀತಿಪಾತ್ರರು ನಮಗೆ ಅಬ್ದುಲ್ ನಜೀರ್ ಸಾಬ್ ಅವರ ಉಪದೇಶಗಳನ್ನು ನಾನು ಬಹಳ ಸರಿ ಕೇಳಿದ್ದೇನೆ ಅತ್ಯಂತ ಪ್ರಾಮಾಣಿಕ ಮನುಷ್ಯ ಸಾಯುವಾಗ ಅವ್ರ ಕೈಯಲ್ಲಿ ಏನೊಂದು ಸಣ್ಣ ಒಂದು ಮನೆಯೂ ಕೂಡ ಇರಲಿಲ್ಲ ಅವರನ್ನು ಲಂಕೇಶ್ ಪತ್ರಿಕೆ ನಜೀರ್ ಸಾಬ್ರ ವ್ಯಕ್ತಿತ್ವವನ್ನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟು ಅವರು ಮಂತ್ರಿ ಆಗುವ ಹಾಗೆ ಮಾಡಿದ್ದು ಲಂಕೇಶ್ ಅವರು ನಮ್ಮ ನಾಡಿಸೋದವರಿಗೆ ಅವೆಲ್ಲ ಗೊತ್ತಿರ್ಬೋದು ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಮುಖಾಂತರ ಅವರು ಮಂತ್ರಿ ಆದರು ರಾಮಕೃಷ್ಣ ಹೆಗಡೆ ಕ್ಯಾಬಿನೆಟ್ಟಲ್ಲಿ ಮಂತ್ರಿ ಆದಾಗ ಅವರು ಮಾಡಿದ ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂದರೆ ಎಲ್ಲರಿಗೂ ನೀರು ಕೊಟ್ಟಿದ್ದು ಕುಡಿಯೋ ನೀರು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅವರು ತಂದಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಧಾನಮಂತ್ರಿಗೆ ಅವರನ್ನೇ ಆಕರ್ಷಣೆ ಮಾಡಿತು ಅವರ ಪಂಚಾಯತ್ ರಾಜ್ ವ್ಯವಸ್ಥೆ ಸಂವಿಧಾನ ತಿದ್ದುಪಡಿಗೆ ಅದು ಅವಕಾಶ ಆಗಿದೆ ಹೀಗೆ ಅನೇಕ ವ್ಯಕ್ತಿಗಳನ್ನು ಬೆಳೆಸಿದ್ದು ಅನೇಕ ನ್ಯೂನತೆಗಳನ್ನು ಸರಿಪಡಿಸಿದ್ದು ಮತ್ತು ಸಮಾಜದ ಅಂಕು ಡೊಂಕುಗಳನ್ನು ಬಹಿರಂಗಪಡಿಸಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಪ್ರಜಾವಾಣಿಯಲ್ಲಿ ಒಂದು ಕಾಲದಲ್ಲಿ TS ರಾಮಚಂದ್ರ ಅವರಿದ್ದು ಚೂಬಣ ಓದು ಆಗಿತ್ತು ಅದು ಅದು ಎಂಥ ಬದಲಾವಣೆಯನ್ನು ಮಾಡೋದು ಎಷ್ಟು ಕಟುವಾಗಿರ್ತಾ ಇತ್ತು ಆ ಭಾಷೆ ಅಂಥದ್ದು ಹೀಗೆ ಪತ್ರಿಕೆಗಳು ಈ ಸಮಾಜಕ್ಕೆ ಬೇಕು ಸಮಾಜವನ್ನು ಸರಿಪಡಿಸೋದಕ್ಕೆ ಬೇಕು ಸಮಾಜವನ್ನು ಸರಿದಾರಿಗೆ ತರೋದಕ್ಕೂ ಕೂಡ ಪತ್ರಿಕೆಗಳು ಬೇಕು ಆ ವರ್ಚಸ್ಸಿನಿಂದ ಪತ್ರಿಕೆ ಬೆಳೀಬೇಕು
ಅವ್ರ ಚಸ್ಸಿಂದ ಬೆಳಿಬೇಕು. ಪತ್ರಿಕೆ ಪೀತ ಪತ್ರಿಕೆ ಆಗಬಾರದು, ಮತ್ತು ಆ ಪತ್ರಿಕೆಯಲ್ಲಿ ಬಂದಂತ ಬರಹ ಜನರನ್ನ ಆಕರ್ಷಣೆ ಮಾಡುವ ಹಾಗೆ ಇರಬೇಕು. ಬರೀ ಒಂದು ಪೇಪರ್ ಶೀಟ್ ಆಗಬಾರದು, ಜನರಿಗೆ ಇದರಲ್ಲಿ ಆಸಕ್ತಿ ಮೂಡೋ ಹಾಗೆ ಪತ್ರಿಕೆ ಹೊರಟು ಬರಬೇಕು. ಹಾಗೆ ಬರಬೇಕಾದ್ರೆ ಪತ್ರಕರ್ತನಾದವನು ತುಂಬಾ ಪ್ರಬುದ್ಧ ವ್ಯಕ್ತಿಯಾಗಿರಬೇಕು, ಮತ್ತು ಕಾಳಜಿ ಇರೋ ವ್ಯಕ್ತಿಯೂ ಆಗಿರಬೇಕು. ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಉತ್ತಮ ಬರಹ ಬರೋದಿಲ್ಲ. ಆ ಥರದ ವ್ಯಕ್ತಿತ್ವ ಇರುವಂಥವರು ಬರೀಬೇಕು, ಅವರ ಬರಹಗಳು ಸಮಾಜಕ್ಕೆ ಪ್ರಯೋಜನ ಆಗತ್ತೆ. ಆದ್ದರಿಂದ ನಂಜುಂಡ ಸ್ವಾಮಿಯವರ ನಮ್ಮ ಸಮಾಚಾರ ಏನಿದೆ ಪತ್ರಿಕೆ, ಒಂದು ವರ್ಷ ಕಳೆದಿದೆ, ಒಳ್ಳೆ ಪೇಪರ್ ಹಾಕಿದ್ದೀರಿ ನೋಡಿದೆ, ಆದರೆ ಆ ಬರಹಗಳು ಇನ್ನಷ್ಟು ಮನಚು ಮತ್ತು ಸ್ಪಷ್ಟತೆ, ಆಬ್ಜೆಕ್ಟಿವ್ ಆಗಿರಬೇಕು, ವಸ್ತುನಿಷ್ಠವಾಗಿರಬೇಕು, ಪೂರ್ವಗ್ರಹ ಪೀಡಿತ ಆಗಿರಬಾರ್ದು. ಇದು ನನ್ನ ಸಲಹೆ. ಆ ರೀತಿ ಇದ್ದು ವಸ್ತುನಿಷ್ಠ ಬರಹವಾಗಿ ನಮ್ಮೂರಿನ ನಮ್ಮ ಸಮಾಚಾರ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಪತ್ರಿಕೆ ಆಗಲಿ ಅಂಥೇಳಿ ನಾನು ಆಶಿಸ್ತಾ, ಹಾಗೆ ಆಗೋದಕ್ಕೆ ಬೇಕಾದಂಥ ಪ್ರೇರೇಪಣೆ ಮತ್ತು ಬೆಂಬಲ ನಮ್ಮೂರಿನ ಜನ ಖಂಡಿತ ಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿಬಿಟ್ಟು ನನ್ನ ಈ ಒಂದು ಎರಡು ಮಾತುಗಳನ್ನು ಪೂರೈಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. 8 ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತೆ, ನಾನು 15-20 ನಿಮಿಷ ಇದೆ. ಯಾರಾದರೂ ಟೈಮ್ ಮಾಡಿ ದಂಪತಿ ಯೋಗಂತವರು ಇಲ್ಲಿ ಮೊನ್ನೆಯನ್ನು ಕೂಡ ನಮ್ಮ ಮಹಾರೂಢ ಇದ್ದಾರೆ, ಹಾಗಾಗಿ ಯಾರು ಇದ್ದರೂ ಕೂಡ ಸತೀಶ್ ಶೆಟ್ಟರು ದಯಮಾಡಿ ಬನ್ನಿ ನೀವೇ. ತಿರುತ್ತಳ್ಳಿ ತಾಲೂಕು ಅಧ್ಯಕ್ಷರು ಅವರು ನಾನು ಆವಾಗಲೇ ಹೇಳಿದಂಗೆ ಮೊಟ್ಟ ಮೊದಲು ನಾನು ಪತ್ರಿಕೆ ಮಾಡ್ತೀನಿ ಅಂದ ತಕ್ಷಣವೇ ನನಗೆ 5,000 ರೂಪಾಯಿಗಳನ್ನು ಅವತ್ತು ಹಾಕಿ ಕೊಟ್ಟಂಥ ವ್ಯಕ್ತಿ ಸತೀಶ್ ಶೆಟ್ಟರು ದಯಮಾಡಿ. ಮತ್ತು ಅವರ ಒಳ್ಳೆಯ ಲೇಖ ತಿಳಿದಿರಲಿಲ್ಲ, ಒಂದು ಚಿಕ್ಕ ಅಮೌಂಟು ನಂಜುಂಡ ಸ್ವಾಮಿ ಅವರು ಹೇಳಿ 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 ನನಗೆ ಈಗ 5 ಲಕ್ಷ ಕೊಟ್ಟಿದ್ದೀನಿ ನನ್ನ ರೇಂಜಿಗೆ ತಂದಿಟ್ಬಿಟ್ಟಿದ್ದೆ. ನಮ್ಮನ್ನು ಬಹಳ ಖುಷಿಯಾಗತ್ತೆ. ಒಂದು ನಾನು ಕೊಡಬೇಕಾದ್ರೆ ಇದು ಪ್ರಥಮ ಅಂತಲೂ ಗೊತ್ತಿಲ್ಲ, ನಾನು ಈ ಕೊಡೋದು ಅನ್ನೋದೇನಾದರೂ ಕಲಿತಿದ್ರೆ ನಂಜುಂಡ ಸ್ವಾಮಿ ಅವರ ಸಾಂಗತ್ಯಕ್ಕೆ ಬಂದ್ರ ಮೇಲೆ. ಯಾಕಂತ ಹೇಳಿದ್ರೆ ಅವರು ಯಾವುದೇ ಒಂದು ವಿಚಾರಕ್ಕೆ ಒಳ್ಳೆ ಕೆಲಸಕ್ಕೆ ತಮಗೆ ಜೋಬಲ್ಲಿ ಇದ್ದಿದ್ದೆಷ್ಟು ಉಂಟು ಅಷ್ಟನ್ನ ಅವರು ಕೊಡುವಂತಹ ಒಂದು ವ್ಯಕ್ತಿತ್ವ, ಅದನ್ನು ನಾನು ಹತ್ತಿರದಿಂದ ನೋಡಿದ್ರ ಮೇಲೆ ಅದನ್ನು ನಾವು ಒಂದಿಷ್ಟು ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಜೀವನದಲ್ಲಿ ಬಂತು. ಹೀಗೆ ಬಂದಾಗ ಈ ಥರದ್ದು ಕಾರ್ಯಗಳನ್ನು ಮುಂದುವರಿಸೋಕ್ಕೆ ಸಾಧ್ಯ ಆಯಿತು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳೋದಕ್ಕೆ ನಂಜುಂಡ ಸ್ವಾಮಿಯವರ ಸಾಂಗತ್ಯ ನನಗೆ ಇಂತಹ ಅನೇಕ ಲಾಭಗಳನ್ನು ತಂದುಕೊಟ್ಟಿದೆ. ಪತ್ರಿಕೆ ನಿಜಕ್ಕೂ ಬಹಳ ಚೆನ್ನಾಗಿ ಬರ್ತಾ ಉಂಟು. ಮಾಸ ಪ್ರಸಾದ್ ಅವ್ರದ್ದು ವ್ಯೂ ನನಗೆ ಬಹಳ ಖುಷಿಯಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಈ ಥರ ಪತ್ರಿಕೆಗಳು ಸಂಪೂರ್ಣ ಓದಿಸ್ಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ, ಇದರಲ್ಲಿ ಯಾವುದು ವೇಸ್ಟು ಅನ್ನೋದು ಇದಿಲ್ಲ. ಓದೋಕ್ಕೆ ಟೈಮ್ ಇಲ್ಲದಿದ್ದರೆ ಮತ್ತಿಟ್ಟು ಮತ್ತದನ್ನು ಓದೋಣ ಅನ್ನೋ ಒಂದು ಆಸಕ್ತಿ ಮೂಡಿಸುವಂತಹ ಬರಹ. ಎಲ್ಲೂ ಈಗ ಪೀತಪತ್ರಿಕೋದ್ಯಮ ಎಲ್ಲೋ ಜರ್ನಲಿಸಮ್ ಅಂತ ಹೇಳ್ತಾರಲ್ಲ, ಆ ಥರದ್ದು ಇದರಲ್ಲಿ ಎಲ್ಲೂ ಕಾಣಲಿಲ್ಲ. ಯಾರನ್ನು ಅನಗತ್ಯವಾಗಿ ಟೀಕೆ ಮಾಡೋದಾಗಲಿ ಅಥವಾ ಅವರನ್ನು ನೋಯಿಸುವಂಥದ್ದು ಯಾವುದು ಈ ಪತ್ರಿಕೆಗಳಲ್ಲಿ ಇಲ್ಲ. ಅದರಲ್ಲಿರುವಂಥ ನವಿರೋ ಹಾಸ್ಯ ವಿಶ್ಲೇಷಣಾ ಶೈಲಿ ಎಲ್ಲ ಬಹಳ ಚೆನ್ನಾಗುಂಟು. ಮುಖ್ಯವಾಗಿ ಮುಖಪುಟವನ್ನು ಇನ್ನಷ್ಟು ಒಂದಿಷ್ಟು ಆಕರ್ಷಕವಾಗಿ ಒಂದಿಷ್ಟು ವ್ಯಂಗ್ಯಚಿತ್ರ ಅದನ್ನು ಇದನ್ನು ಬಳಸ್ಕೊಂಡ್ರೆ ಇನ್ನೊಂದಿಷ್ಟು ಆಕರ್ಷಕವಾಗಿ ಬರುತ್ತೆ ಅಂತ ಹೇಳಿ ನಾನು ಹೇಳ್ತಾ, ಅವರ ಇಡೀ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತುಂಟು, ಅವರಿಗೆ ಎಲ್ಲರಿಗೂ ನಾನು ಶುಭ ಹಾರೈಸ್ತಾ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಕಳಿಸ್ತಾನೆ ಇರ್ತೀವಿ, ಇಲ್ಲಿಂದ ರೆಫರ್ ಮಾಡ್ತಾನೆ ಇರ್ತೀವಿ. ಇವತ್ತು ಒಂದು ಪೇಷಂಟ್ ಕಳಿಸಿದ್ವಿ ಬೆಳಿಗ್ಗೆ ಮಗನ. ಎಲ್ಲರಿಗೂ ನಮಸ್ಕಾರ. ಈ ಪ್ರಾಂತ್ಯದ ಹಿರಿಯರು ಜನಪ್ರತಿನಿಧಿಗಳು ಇಡೀ ನಮ್ಮ ಕನ್ನಡ ನಾಡಿನ ಹೆಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ನಾಡಿಸಾಜ್ ಅವರು ಇಂತೆಲ್ಲ ಪ್ರಬುದ್ಧರ ಮುಂದೆ ಇವತ್ತು ನಮ್ಮ ಸಮಾಚಾರ ಪತ್ರಿಕೆಯ ವಾರ್ಷಿಕೋತ್ಸವದ ಶುಭ ದಿನದಂದು ಶುಭಾಶಯ ಕೋರಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಜಕ್ಕೂ ಸಂತೋಷ ಆಗುತ್ತೆ. ಈ ಪತ್ರಿಕೆ ಹೊರತರಲಿಕ್ಕೆ ಶ್ರಮಿಸಿದಂತಹ ನಮ್ಮ ಆರೋಗ್ಯ ಇಲಾಖೆಯ ನಿಕಟಪೂರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ
ಎಲ್ಲ ಆರೋಗ್ಯ ಇಲಾಖೆ ನೌಕರರ ವೃಂದ ಸಂಘಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಮಾಸ ನಂಜುನ್ಸ್ವಾಮಿ ಮತ್ತು ಅವರ ಎಲ್ಲ ತಂಡಕ್ಕೂ ನಾನು ಈ ಒಂದು ವರ್ಷ ಏನು ಈ ಪತ್ರಿಕೆ ಯಶಸ್ವಿಯಾಗಿ ನಡೆಸಿದ್ದಾರೆ ಅದಕ್ಕೆ ಶುಭಾಶಯಗಳನ್ನು ಕೋರ್ತೀನಿ. ಬಂಧುಗಳೇ, ಮಾಸ ನಂಜುನ್ಸ್ವಾಮಿಯವರನ್ನು ಒಬ್ಬ ಮಹಾನ್ ಸಂಘಟಕರನ್ನಾಗಿ, ನೌಕರರ ಪರದ ಧ್ವನಿಯಾಗಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿ, ಸಹೋದ್ಯೋಗಿಗಳ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಯಾಗಿ ನಾನು ಭಾಳಷ್ಟು ಹತ್ತಿರದಿಂದ ಅವ್ರನ್ನ ನೋಡಿ ಗೊತ್ತಿತ್ತು ನನಗೆ. ಆದರೆ ಯಾವತ್ತೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಅವರಿಗೆ 60 ವರ್ಷ ತುಂಬಿದ ಮೇಲೆ ಅವರ ಆಕ್ಟಿವ್ನೆಸ್, ಅವರ ಚಟುವಟಿಕೆ ಯಾವ ದಿಕ್ಕಿನತ್ತ ಹೋಗ್ತದೆ ಅಂತ ಪದೇ ಪದೇ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೆ ನಾನು. ಯಾಕಂದರೆ ಅವರೊಟ್ಟಿಗೆ ನಾನು ಇವತ್ತೇನಾದ್ರು ರಾಜ್ಯಾಧ್ಯಕ್ಷ ಆಗಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಒಂದು ನೌಕರರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ಅವರು ಹಾಕ್ಕೊಟ್ಟಂತಹ ಬೇಸ್ಮೆಂಟು, ಅವರು ಕಲಿಸ್ಕೊಟ್ಟಂತಹ ಪ್ರಿನ್ಸಿಪಲ್ಸು, ಅವರು ತೋರಿಸ್ಕೊಟ್ಟಂತಹ ಮಾರ್ಗದರ್ಶನ ಅನ್ನೋದು ನನ್ನ ಜೊತೆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಹಾಗೆ ಇಂಥ ಒಬ್ಬ ಪ್ರಬುದ್ಧ ವ್ಯಕ್ತಿಯ ಒಡನಾಟವನ್ನು ಈ 60 ವರ್ಷಗಳು ಕಳೆದ ಮೇಲೆ ಸರ್ಕಾರಿ ನೌಕರಿಯ ನಂತರ ಅವ್ರೇನು ಮಾಡ್ತಾರೆ ಅನ್ನೋ ಪ್ರಶ್ನೆ ನನಗೆ ಕಾಡಿದಾಗ ಅವ್ರನ್ನ ಕೇಳ್ತಾ ಇದ್ದೆ. ಅವರು ಸ್ಪಷ್ಟವಾಗಿ ಏನು ಹೇಳ್ತಿರ್ಲಿಲ್ಲ, ಏನೋ ಒಂದು ಮಾಡ್ತೀನಿ ಅಂತ. ಆದರೆ ಅವ್ರು ಏನು ಮಾಡಿದ್ರು, ಅವ್ರು ನಮ್ಮ ಜೊತೆಗಿರ್ತಾರೆ, ನಾವು ಅವ್ರ ಜೊತೆಗಿರಬೇಕು, ಅವರಿಂದ ಒಂದಷ್ಟು ಕಲಿಬೇಕು ಅನ್ನೋದು ನಮ್ಮ ಉತ್ಸಾಹ ಆಗಿತ್ತಿತ್ತು. ನಾನು ತಮಾಷೆ ಮಾಡಿ ಹೇಳ್ತಾ ಇದ್ದೆ, ಯಾರೂ ಮಾಡಲಾರ್ದಂಥ ಕೆಲಸವನ್ನು ಯಾವುದೋ ಒಂದು ಮಾಡೇ ಮಾಡ್ತೀರಾ, ಹಾಗೆ ಮಾಡದೇ ಇದ್ದರೆ ನಿಮ್ಮ ಸುತ್ತಮುತ್ತಲು ಇರೋರಿಗೆ ನೀವು ತೊಂದರೆ ಕೊಡೋದು ಅಂತ ಗ್ಯಾರಂಟಿ. ಯಾಕಂದರೆ ದಿನದ 24 ಗಂಟೆನೂ ಚಟುವಟಿಕೆಯಲ್ಲಿರುವಂಥ ವ್ಯಕ್ತಿ ಅವರು. ಹಾಗಾಗಿ ನಾನು ಊಹೆ ಮಾಡ್ತಾ ಇದ್ದೆ, ಎಲ್ಲೋ ಹಿಮಾಲಯಕ್ಕೋ ಮತ್ತೆಲ್ಲಿಗೋ ಯಾರಿಗೂ ಕಾಡಲಾರದಂಥ ದೇವ್ರನ್ನ ಹುಡುಕಿಕೊಂಡು ಇವರು ಹೊರಟು ಬಿಡ್ತಾರೆ ಅಂತ. ಅವಾಗವಾಗ ಕೇಳಿದ್ರೆ ಇಲ್ಲ, ಒಂದು ಪತ್ರಿಕೆ ಮಾಡುವಂಥ ಒಂದು ಆಲೋಚನೆ ಇದೆ ಅಂತ ಹೇಳಿದ್ರು. ಈ ಮಲೆನಾಡು ಪ್ರಾಂತ್ಯದಲ್ಲಿ ಆಗಲೇ ನಮ್ಮ ಜಯಂತ್ ಸರ್ ಹೇಳಿದಾಗೆ ಅತ್ಯುತ್ತಮವಾದಂಥ ನ್ಯೂಸ್ ಪ್ರಿಂಟ್. ಹಲೋ, ಯಾವುದೇ ಕನ್ನಡ ಪತ್ರಿಕೆಗಳಿಗೆ, ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಮತ್ತು ಯಾವುದಕ್ಕೆ ಹೋಲಿಸಿದ್ರು, ನಮ್ಮ ಸಮಾಚಾರ ಪತ್ರಿಕೆಯ ನ್ಯೂಸ್ ಪ್ರಿಂಟ್ ಏನು ಕಾಗದ ಇದೆಯಲ್ಲ, ಭಾಳ ಅದ್ಭುತವಾಗಿದೆ. ನಾವು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಮಾತ್ರ ಅಂಥ ನ್ಯೂಸ್ ಪ್ರಿಂಟನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸೀಮಿತ ಮೂಲಭೂತ ಸೌಕರ್ಯಗಳ ನಡುವೆ ಅಂಥ ಅದ್ಭುತವಾದಂತಹ ನ್ಯೂಸ್ ಪ್ರಿಂಟ್ನೊಂದಿಗೆ ಪತ್ರಿಕೆಯನ್ನು ಹೊರತಂದಿದ್ದಾರೆ. ಭಾಳಷ್ಟು ಜನ ಓದುಗರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಗಿರಬೇಕು ಹೇಗೆ ಅಂತ. ನಿಜಕ್ಕೂ ಅವೆಲ್ಲ ಅಳವಡಿಸ್ಕೊಳ್ಳುವಂತಹ ಸೂತ್ರಗಳಾಗಿರುತ್ತೆ. ನನ್ನ ಹಾರೈಕೆ ಇಷ್ಟೇ, ಆರೋಗ್ಯ ಇಲಾಖೆಯ ಮೂಲದಿಂದ ಬಂದಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಆರೋಗ್ಯ ಇಲಾಖೆಯ ನೌಕರರಿಗೆ ಭಾಳಷ್ಟು ಸಮಸ್ಯೆಗಳಿದೆ. ಇವತ್ತು ನಾವು ಸಾರ್ವಜನಿಕರಿಗೆ, ಸಮಾಜಕ್ಕೆ ನಮ್ಮ ಆರೋಗ್ಯವನ್ನು, ನಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಪಣಕ್ಕಿಟ್ಟು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ ಕರೋನಾಂತ ಸಂದರ್ಭದಲ್ಲಿ ನಮ್ಮ ಸೇವೆ ಹೇಗಿತ್ತು ಅಂತ. ಜೋಶಿ ಫೌಂಡೇಶನಿಂದ ನಾವು ಆರೋಗ್ಯ ಚಿಕಿತ್ಸೆಗೆ ಹೇಗೆ ದುಡಿತಾ ಇದ್ದೋ ಹಾಗೆ ಆ ಕೊರೋನಾದಿಂದ ಸಂತ್ರಸ್ತರಾದಂಥವರಿಗೆ ಈ ಪ್ರಾಂತ್ಯದಲ್ಲಿ ಜೋಶಿ ಫೌಂಡೇಶನಿಂದ ಸಹಕಾರ ಕೊಟ್ಟಿದ್ದಂತನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋತೇನೆ. ಹಾಗೆ ಇಂಥ ಒಂದು ಉತ್ತಮವಾದಂತಹ ಆಲೋಚನೆಯನ್ನು ಇಟ್ಕೊಂಡು ತಂದಂಥ ಪತ್ರಿಕೆ ಸಮಾಜದ ಒಳವರ್ಗಗಳನ್ನು ಹೇಳೋದ್ರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಮೇತ ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ, ಮಾಧ್ಯಮಗಳಿಗೆ, ಇತರೆ ಮಾಧ್ಯಮಗಳಿಗೆ ಹೆಚ್ಚು ಹೆಚ್ಚು ಮಂದಟ್ಟು ಮಾಡಿ ನಮ್ಮೊಟ್ಟಿಗಿರಬೇಕು ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಇವತ್ತು ಪತ್ರಿಕಾ ಬಳಗಕ್ಕೆ ತಿಳಿಸ್ತಾ ಈ ಒಂದು ಏನು 4 ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಒಂದು ಸಲ ನಾನು ಮುಗಿಸ್ತೇನೆ. ಜಿ ಪರಮೇಶ್ವರ್ ನಮ್ಮ ಜೊತೆ ಕೆಲಸ ಮಾಡಿದರು. ಇಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಭಾಳ ಹಿಂದುಳಿದ ವರ್ಗದೊಬ್ಬ ಅಧ್ಯಕ್ಷ ಆಗಲಿಲ್ಲ. ಸೊ ಅವರು ಅಧ್ಯಕ್ಷ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ನಾವು ಅದಕ್ಕೊಂದು ಏನು ಬೇಕು ಪ್ಲ್ಯಾನಿಂಗ್ ಮಾಡಿದ್ವಿ. ಸೊ 88 ನಾವು ಹೇಳಿವಲ್ಲ, ಸರ್ಕಾರಿ ನೌಕರ ಸಂಘದಲ್ಲಿ ಜಿ ತಾಲೂಕಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಾರೇ ಇರ್ಬೋದು, ಯಾರು ಏನೇ ಮಾಡಬೇಕಾದ್ರೂ ಕೂಡ ಎಲ್ಲ ಮೀಟಿಂಗ್ಗಳು ಕೂಡ ನಮ್ಮಲ್ಲೇ ನಡೀತಾ ಇತ್ತು. ಜಿ ಪಿ ಅವರು ಕೂಡ ಅಧ್ಯಕ್ಷ ಆಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ದಯಮಾಡಿ ಜಿ ಪಿ ಅವರು ನಂತರ ನಿವೃತ್ತ ನೌಕರ ಸರ್ಕಾರಿ ನೌಕರ ಸಂಘ ನಮ್ಮ ಯಾರು ದಯಮಾಡಿ ಪರಶುರಾಮ್ ಕುಮಾರ್ ರಾಮಕುಮಾರ್ ಯಾರು ಹಿರಿಯರು ಮಾತಾಡ್ಬಿಡ್ತೀನಿ. ವಿಶೇಷವಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಚಾರ ಪತ್ರಿಕೆ 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಪತ್ರಿಕೆಗೆ ಶುಭವಾಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದೆ. ಸೊ ವಿಶೇಷವಾಗಿ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಮಾಸ ನಂಜುನ್ಸ್ವಾಮಿ ಅವ್ರ ಬಗ್ಗೆ ಎಲ್ಲರೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಯಾಕೆ ಅವರ ವ್ಯಕ್ತಿತ್ವವೇ ಹಾಗೆ, ಇರೋದನ್ನು
ಇರುವಂತೆ ನೇರವಾಗಿ ಹೇಳುವಂತಹ ಒಂದು ನಿಷ್ಠುರವಾದಿ ವ್ಯಕ್ತಿಯವರು. ಮತ್ತೆ ನಾನು ಇವತ್ತು ಕೂಡ ನನ್ನ ಸರ್ಕಾರಿ ನೌಕರ ಸಂಘದಲ್ಲಿ ನೆನಪು ಮಾಡ್ಕೊಳ್ತಾ ಇರ್ತೇನೆ, ನಮ್ಮ ನಿರ್ದೇಶಕರು ಪದಾಧಿಕಾರಿಗಳಿಗೆ ಹೇಳ್ತಾ ಇರ್ತೇನೆ, ಕೊಡುವುದನ್ನು ಏನಾದರೂ ಕಲಿತಿದ್ರೆ ಅವರಿಂದ ಕಲಿಬೇಕು ಅಂತಕ್ಕಂಥದ್ದು. ತಕ್ಷಣದಲ್ಲೇ ನಮ್ಗೆ ಈಗಾಗಲೇ ಸೆಕ್ರೆಟರಿ ಹೇಳಿದ್ರು, ತಕ್ಷಣದಲ್ಲಿ ಇರ್ತಕ್ಕಂಥ ಹಣವನ್ನು ಫಸ್ಟ್ ಅವ್ರು ಕೊಟ್ಟು ಆಮೇಲೆ ಎಲ್ಲರೂ ಕೊಡಿ ಅಂತಕ್ಕಂಥದ್ದು, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ದುಡ್ದಿರ್ತಕ್ಕಂಥದ್ದು ಎಲ್ಲವೂ ನನಗೆ ಆಗಬೇಕು ಅನ್ನುವಂತಹ ಇವತ್ತಿನ ಸಂದರ್ಭಗಳಲ್ಲಿ ನನ್ನ ಕುಟುಂಬಕ್ಕೆ ನಾವು ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿತ್ವ ಐತಲ್ಲ, ಅದು ಭಾಳ ಅತ್ಯಂತ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು ಅಂಶ. ಜೊತೆಗೆ ಇನ್ನು ಆ ಪತ್ರಿಕಾ ನಿಜವಾಗ್ಲೂ ಅವ್ರ ಜೊತೆಗೆ ಬಹಳಷ್ಟು ವರ್ಷಗಳ ಕಾಲ ಜೊತೆಗೆ ಒಡನಾಡಿಯಾಗಿರ್ತಕ್ಕಂಥದ್ದು ಭಾಳ ಕಡಿಮೆ. ಆದರೆ ಅಂಥದ್ರಲ್ಲಿ ನಮ್ಮ ದಿನೇಶ್ ಜೋಶಿಯವರು ಅಷ್ಟು ವರ್ಷಗಳ ಕಾಲ ಅವ್ರು ಏನೇ ಮಾತಾಡಿದ್ರು ಕೂಡ ನೇರವಾಗಿ ಅವರವರು ಮಾತಾಡ್ತಾ, ಇವತ್ತು ಬೆಂಗಳೂರಿಗೆ ಹೋದ್ರು ಅಂದರೆ ದಿನೇಶ್ ಜೋಶಿಯವರು ಬೆಳಗ್ಗೆ ನಂಜುನ್ ಸ್ವಾಮಿ ಅವರಿಗಾಗಿ ಬರ್ತಾರಂದ್ರೆ ಕಾಯ್ತಿರ್ತಾರೆ. ವ್ಯವಸ್ಥೆ ಆಧಾರಾತಿಥ್ಯವನ್ನು ನಾವು ಯಾವತ್ತೂ ಕೂಡ ನೆನಪನ್ನು ಮಾಡಿಕೊಳ್ಳಲೇಬೇಕು. ಅದು ಆ ಪತ್ರಿಕೆಗೂ ಕೂಡ ಅದೇ ರೀತಿಯಾದಂತಹ ಸಪೋರ್ಟನ್ನು ದಿನೇಶ್ ಜೋಶಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದರು ಅನೇಕ ಸಾಗರದಲ್ಲಿ ನಡೀತಕ್ಕಂಥ ಸಮಾಜಮುಖಿ ಕಾರ್ಯಗಳಿಗೆ ಜೋಶಿ ಫೌಂಡೇಶನ್ ಅತ್ಯಂತ ಸಹೃದಯತೆಯಿಂದ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪನ್ನು ಮಾಡಿಕೊಳ್ಳಬೇಕು. ಹಾಗೆಯೇ ಮಾವೇಂಸ ಪ್ರಸಾದ್ರವರು ಕೂಡ ಆ ಪತ್ರಿಕೆಗೆ ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ. ಪತ್ರಿಕೆ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಬರ್ತಾ ಇದೆ. ಈಗಾಗಲೇ ಭಾಳಷ್ಟು ಗಣ್ಯರು ಹೇಳಿದಂತೆ ಆ ಲೇಖನದ ಟೈಟ್ಲ್ಗಳಿದೆಯಲ್ಲ, ಸೊ ಹಿಂದೆ ಲಂಕೇಶ್ ಪತ್ರಿಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದೇ ಆ ಟೈಟ್ಲ್ಗಳಿಂದಾಗಿ. ಆ ಮುಖಪುಟದಲ್ಲಿ ಬರ್ತಕ್ಕಂಥ ಈ ಟೈಟ್ಲ್ಗಳನ್ನು ನೋಡಿದ ತಕ್ಷಣದಲ್ಲೇ ಆ ಪತ್ರಿಕೆಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಖರೀದಿಯನ್ನು ಮಾಡಿ ಅದನ್ನು ಓದುವಂಥ ಹವ್ಯಾಸವನ್ನು ಭಾಳಷ್ಟು ಜನ ಇಟ್ಕೊಂಡಿದ್ರು. ಹಾಗಾಗಿ ಇವತ್ತು ಈ ಪತ್ರಿಕೆಯನ್ನು ಕೂಡ ಟೈಟ್ಲ್ಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಯೋದರಲ್ಲಿ ಯಾವುದೇ ಸಂದೇಹಗಳು ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕವಾಗಿ ಪತ್ರಿಕೆ ಕ್ವಾಲಿಟಿಯ ಬಗ್ಗೆ ಅತ್ಯಂತ ತುಂಬ ಉತ್ತಮವಾಗಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೊಂದನ್ನು ಈ ಭಾಳಷ್ಟು ಜನ ನಾನು ಕೂಡ ಕೇಳಿದ್ದೆ, ಹೇಳ್ತಾ ಇದ್ರು ನಂಜುನ್ ಸ್ವಾಮಿ ಅವರು ಎಲ್ರಿಗೂ ಒಂದು ವರ್ಷ ಪತ್ರಿಕೆ ಮಾಡೋಕ್ಕಾಗತ್ತೆ, ಅಷ್ಟೊಳಗೆ ಮುಗಿದೋಗಿರುತ್ತೆ, ಅವ್ರು ಸುಮ್ಮನೆ ಯಾವಾಗಲೂ ಕೂಡ ಹಿಂಗೆ ಆರಂಭ ಮಾಡ್ತಾರೆ, ಅದರ ಮುಂದಿನ ಇದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಬಹಳ ಜನ ಮಾತಾಡ್ತಾ ಇದ್ರು. ಆದರೆ ಇವತ್ತು ನಿಜವಾಗ್ಲೂ ಮತ್ತೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅವ್ರು ಯಾವತ್ತೂ ಕೂಡ ಅದರಿಂದ ಹಿಂದೆ ಸರಿಯುವಂತ ವ್ಯಕ್ತಿ ಅಲ್ಲ. ಯಾವುದೇ ಇರ್ಬೋದು, ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತೊಂದು ವಿಚಾರಗಳಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಆ ಪತ್ರಿಕೆಯನ್ನು ಕೂಡ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಆ ಪತ್ರಿಕೆಗಳಿಗೆ ಇರಬೇಕಾಗಿರ್ತಕ್ಕಂಥದ್ದು ನಿಷ್ಠುರ ತನ ಇರಬೇಕು, ಮತ್ತು ಸತ್ಯಾಂಶಗಳನ್ನು ಯಾವತ್ತೂ ಕೂಡ ಮತ್ತು ವಾಸ್ತವತೆಯನ್ನು ಬಿಂಬಿಸುವಂತಹ ಕೆಲಸವನ್ನು ಪತ್ರಿಕೆಗಳು ಮಾಡಬೇಕು. ಯಾರೋ ನಿಷ್ಠುರ ಆಗ್ತಾರೆ, ಮತ್ತೊಬ್ಬರು ಅವ್ರಿಗೆ ನಾನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಯಾವ ಹಿಂಜರಿಕೆನೂ ಕೂಡ ಇಲ್ಲದೇನೆ ಆ ಪತ್ರಿಕೆಗಳನ್ನು ಇರುವಂಥದ್ದನ್ನು ಮತ್ತು ಯಾವುದಾದ್ರೂ ಸಮಾಜದಲ್ಲಿ ವ್ಯಕ್ತಿಗಳು ತಪ್ಪುಗಳನ್ನು ಮಾಡಿದರೆ ಆ ಅಂಕುಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಪತ್ರಿಕೆಗಳಿಂದ ಆಗಬೇಕು, ಅದು ಮುಂದಿನ ದಿನಗಳಲ್ಲಿ ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಪತ್ರಿಕೆಗೆ ಶುಭಾಶಯವನ್ನು ಕೊಟ್ಟು ನನ್ನ ಮಾತು. ನಮಸ್ಕಾರ, ನಮ್ಮ 15 ನಿಮಿಷ ಮುಗಿಯುತ್ತೆ. ನಮ್ಮ ಪುರುಷನಾತ್ಮರಿದ್ದಾರೆ, ನಮ್ಮ ಪುರುಷನಾತ್ಮರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಈ ಸರ್ಕಾರಿ ನೌಕರ ಸಂಘದಲ್ಲಿ ಭಾಳ ವರ್ಷ ಕೆಲಸ ಮಾಡಿ ಅಧ್ಯಕ್ಷ ಆಗಬೇಕು ಅಂತಿತ್ತು. ಆದರೆ ಏನು ತಗೊಂತೇನೆ ನಾನು, ಅಧ್ಯಕ್ಷ ನಂಜುನ್ ಸ್ವಾಮಿ ಆದ ತಕ್ಷಣ ನನ್ನ ಮೇಲೆ ಸಾರ್ ಏನು ಪಕ್ಕ BJP ಸಾರ್ ಇವನು ಭಜನಗಳ ಅಂತೇಳಿ ಏನೇನೋ ಸುದ್ದಿ ಹಬ್ಬಿಸ್ಬಿಡೋದು. ಯಾರ್ಯಾರು ನನಗೆ BJP ಭಜನಗಳ ಅಂತೇಳಿ ಹಬ್ಬಿಸಿದ್ರು ಅವರೆಲ್ಲ ಬೇರೆ ಬೇರೆ ಪಕ್ಷ ಪಟ್ಟು ಬಿಟ್ಟು ಈಗ BJP ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಹಳ ದೊಡ್ಡ ನನಗೆ ಇದು ದೊಡ್ಡ ದುರಂತ ನನ್ನ ಸಮಾಜದಲ್ಲಿ. ನಾನೀಗ ಏನಾಗ್ತಿದ್ದೀನಿ, ನೌಕರ ಸಂಘದ ಅಧ್ಯಕ್ಷ ಆಗಬೇಕು ಏನಾದ್ರು ಮಾಡಿ ಅಂತ. ಆವಾಗ ಹೂನ್ನವರು ರಾತ್ರಿ ಎಲ್ಲ ಊಟ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮತ್ತಷ್ಟೊತ್ತಿಗೆ ಅಂಬೇಡ್ಕರ್ ಫೋಟೋ ತೆಗದ ಆ ತೆಗದ ಈಗ ತೆಗದ ಅನ್ನೋರಿಗೆ ಅಯ್ಯೋ ಅಯ್ಯೋ ಒಂದು ತೊಂದರೆ ಕೊಟ್ಟರು ಅಂದ್ರೆ ನಾನಾಗಿ ಕೊಡಿದ್ದೀನಿ, ಬೇರೆಯವ್ರಿಗೆ ಖುಷಿ ಮಾಡ್ಕೊಂಬಿಡೋದು. ಕೊನೆಗೆ ಅಂಥ ಸಂದರ್ಭದಲ್ಲಿ ನನ್ನ ಪರವಾಗಿ ನಿಂತವರು ಶಿವಾಜಿ ಗೌಡರು, ಪರಶುರಾಮಪ್ಪ, ರಾಮಪ್ಪ, ಮಂಜಪ್ಪ ಮತ್ತು ಮೈಲಪ್ಪ. ಸೊ ಇವತ್ತು ನಾನು ಅತ್ಯಂತ ಕೃತಜ್ಞತೆ ಸ್ಮರಣೆ ಮಾಡ್ಕೊಳ್ಬೇಕು. ಆವಾಗ ಪರಶುರಾಮಪ್ಪನವ್ರು ಹೇಳಿದರು, ಇಲ್ಲ ನಂಜುನ್ ಸ್ವಾಮಿ ಮಾರ ಎಲ್ಲರಿಗೂ ನ್ಯಾಯ ತೋರಿಸ್ಕೊಟ್ಟಿಯಾನೆ, ನಾವು ಇನ್ನು ಅವನಿಗಿನ್ನು ಮೋಸ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅವನನ್ನು ಏನಾರ ಮಾಡಿಸಲ್ಲ ಅಧ್ಯಕ್ಷ ಮಾಡ ಅಂತೇಳಿದರು. ಅವತ್ತಿಂದ ಇವತ್ತರೂ ಕೂಡ ನನ್ನ ಜೊತೆ ಹಾಗೆ ಅತ್ಯಂತ ಕೃತಜ್ಞತೆಯಿಂದ ಮತ್ತು ಪ್ರೀತಿ ವಿಶ್ವಾಸದಿಂದ ಇಡೀ ಕುಟುಂಬ ಕಾಣ್ತಾ ಇದ್ದಾರೆ. ಪರಶುರಾಮಣ್ಣ ಮನೆ ನಮಸ್ಕಾರ. ನಮ್ಮ ಸಮಾಚಾರ ಪತ್ರಿಕೆಯ ಒಂದು ವರ್ಷದ
ಕಾಲ ಹಿಡಿತು ಎರಡನೇ ವರ್ಷಕ್ಕೆ ಬರ್ತಾ ಇದೆ ಶುಭವನ್ನು ಕೋರ್ತೇನೆ. ನಂಜನ ಸ್ವಾಮಿಯವರು ನಮ್ಮ ಅವರಿಗೆ ಕರಿತಾ ಇದ್ದು 85ರಲ್ಲಿ ಅವರಿಗೆ ಫೈರ್ ಬ್ರ್ಯಾಂಡ್ ಅಂತ, ಆ ಫೈರ್ ಬ್ರ್ಯಾಂಡು ಈ ಪತ್ರಿಕೆಯಲ್ಲೂ ತೋರಿಸ್ಬೇಕು ನೀವು. ಅದೇ ತನ ಗಟ್ಟಿತನ ಇರಬೇಕು, ಯಾಕಂದರೆ ಆ ಗಟ್ಟಿತನ ಇಲ್ಲದಂದರೆ ಪತ್ರಿಕೆ ಮಾಡೋಕ್ಕಾಗೋದಿಲ್ಲ. ಯಾವುದೇ ರಾಜಕಾರಣಿ ಇರಲಿ, ಸರ್ಕಾರಿ ನೌಕರಿ ಇರಲಿ, ಅಧಿಕಾರಿ ವರ್ಗದವರಿರಲಿ, ನೀವು ಮನುಷ್ಯತನ ಇನ್ನೂ ಗಟ್ಟಿತನ ಮನುಷ್ಯನತನ ಬೇಕಾಗ್ತದೆ. ಯಾಕಂದರೆ ಅವ ನಮ್ಮವ, ನಮ್ಮ ಪಕ್ಷದವ, ನಾವು ಸಂಘ ಪರಿವಾರದವ ಅಥವಾ ರಾಜಕೀಯ ಕಾಂಗ್ರೆಸ್ನವ ಬಿ ಜೆ ಪಿ ಅದಲ್ಲಿಲ್ಲ. ನಿರ್ಭಯವಾಗಿ ಎಮ್ ಎಲ್ ಎ ಆಗಲಿ ಅವರು 5 ವರ್ಷ ಇರ್ತದೆ, ನಿಮ್ಮ ಪತ್ರಿಕೆ ನೀವಿರೋವರೆಗೂ ಇರ್ತದೆ, ಶಾಶ್ವತವಾಗಿರ್ತದೆ. ಹಾಗಾಗಿ ನಿರ್ಭೀತಿಯಾಗಿ ಬರೀಬೇಕಾಗುತ್ತದೆ. ನಿರ್ಭೀತಿ ಇಲ್ಲಂತ ಹೇಳಿದರೆ ಈ ರಾಜಕಾರಣಿಯರಾಗಲಿ ಸರ್ಕಾರಿ ನೌಕರರಾಗಲಿ ಏನಾಗಿದೆ, ಈಗ ರಾಜಕಾರಣಿಗಳು ನಾವು ನಿಮಗೆ ಹೇಳಬೇಕಾಗುತ್ತೆ, ರಾಜಕಾರಣಿ ಬಂದವರೆಲ್ಲ ದುಡಿಮೆ ಮಾಡೋಕ್ಕಾಗೇ ಬಂದುಬಿಟ್ಟಿದ್ದಾರೆ ಅಂತ ಕಾಣಿಸ್ತದೆ. ಸರ್ಕಾರಿ ನೌಕರರು ಕೂಡ ದುಡಿಮೆ ಮಾಡೋಕ್ಕಾಗೇ ಬಂದರಂತ ಕೆಲಸ, ಸಂಬಳ ಇಷ್ಟು ಸಂಬಳ ಆಗಿದ್ದರೂ ಕೂಡ ಕೈ ಚಾಚ್ತಾರೆ ಅಂದರೆ ಯಾಕೆ ಅಂಥದ್ದೆಲ್ಲ ನಿಮಗೆ ಗೊತ್ತಿದೆ. ನಾವು ಸರ್ಕಾರಿ, ನಾವು ನೀವು ಸರ್ಕಾರಿ ನೌಕರರು ಇದ್ದರು ಅಂಥದ್ದೆಲ್ಲ ನಿರ್ಭೀತಿಯಾಗಿ ಬರೀರಿ, ಯಾಕಂದರೆ ನಮ್ಮ ಅಧ್ಯಕ್ಷರಿಂದ ಇದೆ. ಯಾಕಂದರೆ ಅದನ್ನು ನಾವು ನಿರ್ಭೀತಿಯಾಗಿ ಬರೆದ್ರೆ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ಪತ್ರಿಕೆಯಲ್ಲಿ ಏನು ಬೇಕಾದರೂ ನಾವು ಸಮಾಜವನ್ನು ತಿದ್ದುವ ಕಾರ್ಯಕ್ರಮವನ್ನು ಮಾಡ್ಬೋದು. ಯಾಕಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಸಮಾಜ ಯಾಕಡೆ ಹೋಗುತ್ತದೆ ಅಂತ ನಮಗೆ ಗೊತ್ತಿದೆ, ನಿಮಗೂ ಪತ್ರಿಕೆಯಲ್ಲಿ ಗೊತ್ತಿದೆ. ಈ ಸಣ್ಣ ಪತ್ರಿಕೆ ಅಂತ ಹೇಳಿದ್ರೆ ಇಡೀ ಸರ್ಕಾರವನ್ನೇ, ಯಾಕಂದರೆ ತಾಲೂಕಿನ ಎಲ್ಲ ವಿಷಯನೂ ಗೊತ್ತಿರ್ತದೆ ನಮಗೆ, ಹಳ್ಳಿ ಹಳ್ಳಿ ವಿಚಾರವೂ ನಿಮ್ಗೆ ಗೊತ್ತಿರ್ತದೆ. ಸರ್ಕಾರವನ್ನೇ ಒಟ್ಟು ಅಲುಗಾಡಿಸುವ ಒಂದು ಸಂದರ್ಭವೂ ಸಹ ಬರ್ತದೆ. ಹಾಗಾಗಿ ನಾವು ದಯವಿಟ್ಟು ಇನ್ನೂ ಮನುಜತನ ಬರಲಿ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿದ ನಮ್ಮ ವಾಸನ ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ. ಕಳ ಸಾಕಷ್ಟು ಜನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ, ಪತ್ರಿಕೆ ಬಗ್ಗೆ ಏನು ಕೂಡ ಹೇಳಿದ್ದಾರೆ. ಪತ್ರಿಕೆ ನಡೆಸೋದಷ್ಟು ಕಷ್ಟ ಇವತ್ತಿನ ಕಾಲಕ್ಕೆ. ಆದರೆ ಟೆಕ್ನಾಲಜಿ ಮುಂದುವರೆದ್ರಿಂದ ಅನೇಕ ಅದರದ್ದು ಉಪಯೋಗವನ್ನು ಪತ್ರಿಕೆಯವರು ತೆಗೆದುಕೊಳ್ತಾ ಇದ್ದಾರೆ. ಸುಂದರವಾಗಿ ಮುದ್ರಣಗಳು ಬರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಆಗಿದೆ, ಸಹಕಾರಿ ಆಗಿದೆ. ನಂಜುನಸ್ವಾಮಿಯವರು ಎಲ್ಲರೂ ಸಾಗರದಲ್ಲಿ ಅಡುಗೆ ಚಿರುಪರಿಚಿದ್ರು, ಸಾಕಷ್ಟು ರೀತಿಯಲ್ಲಿ ಪತ್ರಿಕೆ ಜನ ಅಭಿಪ್ರಾಯ ತೆಗೆದುಕೊಳ್ಳೋದು ಜೊತೆಗೆ ಜನವಾಗಿ ಆಗೋದಕ್ಕೂ ಕೂಡ ಮತ್ತು ಅನೇಕ ಪತ್ರಿಕೆಯ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದು ಕೂಡ ಅವರ ಪ್ರಯತ್ನ ಇದೆ. ನನ್ನ ಒಂದೇ ಒಂದು ಅವ್ರ ಜೊತೆ ಸಲಹೆ ಅಂದರೆ ಪ್ರಾಕ್ಷಿಕವಾಗಿ ಮಾಡ್ತಾ ಇದ್ದಾರೆ ಅವರು ಈ ಪತ್ರಿಕೆಯನ್ನು. ಸಾಗರದಲ್ಲಿ ಡೈಲಿ ಪೇಪರ್ ಬರ್ತಕ್ಕಂಥ ಒಂದು ಅವಶ್ಯಕತೆ ತುಂಬ ಇದೆ, ಮುಂಚೆ ಭಾಳ ಇದು ನಡೀತಾ ಇದ್ವು, ಈಗ ಸಾಕಷ್ಟು ಅವರಿಗೆ ಅನುಭವ ಆಗಿರುವಂಥ ಆ ಬಗ್ಗೆ ಅವರು ಚಿಂತನೆ ಮಾಡಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಅವರಿಗೆ ಮತ್ತೊಮ್ಮೆ ಶುಭ ಕೋರ್ತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಗೆ ಅತ್ಯಂತ ಸಹಕಾರ ನೀಡ್ತಾ ಇರೋರು ಮತ್ತು ನನ್ನ ಆರ್ಥಿಕ ಸಂಕಷ್ಟದಲ್ಲೂ ಕೂಡ ಸಹಕಾರ ಮಾಡಿದಂಥ ವ್ಯಕ್ತಿ ಅಂದರೆ ಕಾನಗೋಡ್ ನಾರಾಯಣ ಮೂರ್ತಿ ಅವರು. ಇವತ್ತು ಕೂಡ ಈಗ ಸಂಜೆ 5 ಗಂಟೆಗೆ ಬಂದ್ಬಿಟ್ಟು ಅವ್ರ ಮಗ ಕೌಶಿಕ್ ಕಾನಗೋಡು ಮತ್ತು ಅವ್ರ ಇಡೀ ಕುಟುಂಬ ಏನಾಗಬೇಕು ಅಂತ ಹೇಳಿ ಆ ಥರ ಕಾನಗೋಡ್ ನಾರಾಯಣ ಮೂರ್ತಿ ಅವರು ದಯಮಾಡಿ ನಮಗೆ ಮಾತನ್ನು ಹೇಳಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. 2 ನಿಮಿಷ ಮಾತಾಡ್ತೀವಿ. ಪತ್ರಿಕೆ ತರ್ತೀನಿ ಅಂತ ನನ್ನ ಜೀವದ ಗೆಳೆಯ ನಂಜುನಸ್ವಾಮಿ ಪತ್ರಿಕೆ ತರ್ತೀನಿ ಅಂತ ಹೇಳಿದಾಗ ಫಸ್ಟು ಮಾಮೇ ಪ್ರಸಾದ್ ಹೇಳಿದೆ, ಅಕ್ಷರ ಸ್ವಲ್ಪ ದೊಡ್ಡದ ಮಾಡೋ ಮಾರಯ್ಯ, ನಮಗೆಲ್ಲ ಸಣ್ಣ ಸಣ್ಣ ಅಕ್ಷರ ಆದರೆ ಓದಿ ಖುಷಿ ಆಗಲ್ಲ ಅಂತ ಮಾಡಿದ್ದಾರೆ. ಧನ್ಯವಾದ. ಪತ್ರಿಕೆ ವಿಚಾರದಲ್ಲಿ ವಿಜಯವಾಮನಂತ ಗಂಭೀರ ಓದುಗರು ಇದ್ದಾರೆ, ನನ್ನಂತ ತುಂಬ ಹಾಸ್ಯ ಪ್ರಜ್ಞೆ ಇರುವಂತ ವ್ಯಕ್ತಿಗಳು ಇದ್ದಾರೆ. ಎರಡಕ್ಕೂ ಸರಿಸಮಾನವರಿಗೆ ಪತ್ರಿಕೆ ಬರಬೇಕಲ್ವಾ, ಬರ್ತಾ ಇದೆ. ಉದಾಹರಣೆಗೆ ಸಂಶಯ ಹೇಳುವ ಹೆಸರಿನಲ್ಲಿ ನಮ್ಮ ಸ್ನೇಹಿತ ಶಂಕರ್ ಶಾಸ್ತ್ರಿಯವರು ಕವನ ಬರೀತಾರೆ, ಕಂಗವನಗಳು ಅಂತ, ಭಾಳ ಮಜಾ ಬರುತ್ತೆ, ತುಂಬ ಮಜಾ ಇದೆ, ಎಂಜಾಯ್ ಮಾಡ್ತೀವಿ. ನಾನು ಸರಿ ಪ್ರಸಾದ್ಗೆ ಹೇಳಿದೆ, ಸ್ವಲ್ಪ ಹಾಸ್ಯ ಸಣ್ಣ ಸಣ್ಣ ಹಾಸ್ಯ ಚುಟುಕುಗಳನ್ನು ಹಾಕು ಮಾರಯ್ಯ, ನಾವು ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ನಾವು ಫಸ್ಟ್ ಓದದೆ ಹಾಸ್ಯ ಲೇಖನಗಳನ್ನು, ಆಮೇಲೆ ಗಂಭೀರ ಲೇಖನಗಳನ್ನು, ಆಮೇಲೆ ಪುರುಷೋತ್ತಾದರೆ. ಶಂಕರ ಶಾಸ್ತ್ರಿಯರು ಒಂದು ಕಂಗವನ ಅಂತ ಬರೋದು ಒಂದು ಉಲ್ಲೇಖ ಮಾಡಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ, ಎಷ್ಟು ಮಜಾ ಇದೆ ಅದು. ಶಾಸ್ತ್ರಿಗಳೇ ನಿಮ್ಮ ಒಪ್ಪಿಗೆ ಮೇಲೆ ಹೇಳ್ತಾ ಇದ್ದೇನೆ. ಕವಿಗೋಷ್ಠಿ ಅಂತ ಈ ದುಂಡಿರಾಜನ ತುಂಬ ಹಾಸ್ಯ ಪರವಾಗಿ ದುಂಡಿರಾಜ್ ಬರ್ತಾರೆ, ಅವರಿಗೆ ಹೋಲಿಕೆ ಆಗುವಂಥ ಕವನ ರಚನೆ ಮಾಡ್ತಾರೆ, ಸ್ವಲ್ಪ ಹಾಸ್ಯ ಕವನ ಹೋದದು. ನಾನು ಕವಿಗೋಷ್ಠಿಗೆ ಹೋಗುತ್ತೇನೆ ವಾಚನಕ್ಕಲ್ಲ, ಹಂಗಾದ್ರೆ ಎಂತಕ್ಕೆ? ನಾನು ಹಿಂದೆ ಬರೆದ ಕವನವನ್ನು ನಾನು ಕೇಳಲಿಕ್ಕೆ. ಮಜಾ ನೋಡಿ, ಇವರು ಯಾವತ್ತೂ 60 ವರ್ಷ ಹಿಂದೆ ಬರೆದ ಕವನವನ್ನು ಈಗ ಅವನು ನನ್ನ ಅಂತ ಹೇಳ್ತಾನೆ, ಇದು ಒಂಥರ ಕೃತಿ ಚೌರ್ಯ ಅಲ್ವೇ? ಈ ರೀತಿಯ ಒಂದು ಸೊಗಸಾದ ನವಿರಾದ ಹಾಸ್ಯವನ್ನು ಶಾಸ್ತ್ರಗಳು ಬರೀತಾರೆ. ನಮ್ಮ ಜೊತೆಗೆ ಎಷ್ಟು ಜನ ಕವಿಗಳಿಗೆ ಅವಕಾಶ ಸಿಕ್ತರಿ? ಕೌಂಡಿನ್ಯ, ಕೋಳ್ಳು ತೋಟದ ಕೌಂಡಿನ್ಯ, ಕುಸುಮಾ ಭಟ್ಟು, ಭಾಗೀರಥಿ,
ಹೊಸ ಹೊಸ ಪ್ರತಿಭೆಗಳು, ಎಲ್ಲೂ ಬೇರೆ ಪ್ರತಿಭೆಗಳು ಅವಕಾಶವೇ ಇಲ್ಲ. ಅಂಥವರಿಗೆ ಮಾಸಂ ಪತ್ರಿಕೆ ಅವಕಾಶ ಮಾಡಿಕೊಟ್ಟಿದೆ. ಖುಷಿ ಪಡ್ಬೇಕು ನಾವು, ಅದನ್ನ ಎಂಜಾಯ್ ಮಾಡಬೇಕು. 10 ಜನಕ್ಕೆ ಅವಕಾಶ ಸಿಗ್ತದ ಅಂತ. ಇನ್ನೊಂದು ಕೊನೆಯದಾಗಿ, ಸಾಗರದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ದಯವಿಟ್ಟು ಹೂಡಿಕೆ ಬರೀ ನಾನು ಸ್ವಾಮಿ. ನಿನ್ನೆಗೆ ನಾನೊಬ್ಬ ಪಕ್ಕ BJP ಕಾರ್ಯಕರ್ತ, ಮೊನ್ನೆ ಸೈಕಲ್ ವಿತರಣೆ ಮೋಟರ್ ಸೈಕಲ್ ವಿತರಣೆ ಆಯಿತು, ಎಷ್ಟೊಂದು ಭ್ರಷ್ಟಾಚಾರಗಳು, 191 ವೆಹಿಕಲ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಎಷ್ಟು ನಾಣ ತಗೊಂಡಿದ್ದಾರೆ ಅಜಯ್ ಅಂತವ್ರೆ, ನನಗೆ ಇವತ್ತು ಬಂದಿರೋ ಮಾಹಿತಿ. ಅದು ಹೂಡಿಕೆ ಬರೀಬೇಕು ನನ್ನ ಸ್ವಾಮಿ. ಯಾರು ಹಣ ತಗೊಂಡ್ರು, ಯಾರು ಹಣ ತಗೊಂಡ್ರು, ಇದನ್ನ ಸತ್ಯವಾಗಿ ಬರೀರಿ, ನೀವು ಜಯ ಗಳಿಸ್ತೀವಿ. ಹಾಗಾಗಿ ಪತ್ರಿಕೆ ತುಂಬ ಚೆನ್ನಾಗಿದೆ. ನಾನು ಪದೇ ಪದೇ ನಂಜು ಹೇಳ್ದೆ, ಆ ಪತ್ರಿಕೆ ಅಷ್ಟು ಮೌಲ್ಯದ ಬೇಡ ಮರ್ಯ. ನಾವು 30 ನಿಮಿಷ ಪತ್ರಿಕೆ ಓದೋಂಥದ್ದು, 30 ನಿಮಿಷ, ಅಷ್ಟರೊಳಗೆ ಇಡೀ ಪೇಪರ್ ಕವರ್ ಮಾಡ್ಬಿಡ್ಬೋದು. ಆ 30 ನಿಮಿಷಕ್ಕೆ ಅಷ್ಟು ಒಳ್ಳೆ ಕ್ವಾಲಿಟಿ ಪೇಪರ್ ಎಂತಕ್ಕೆ? ಹಣ ಉಳಿತಾಯ ಆಗುತ್ತಲ್ಲ ಅಂತ ಒಂದು ಸಲಹೆ ಕೊಟ್ಟಿದ್ದೇನೆ. ಇರಲಿ, ನನ್ನ ಸಲಹೆ ಸ್ವೀಕಾರ ಮಾಡೋದು ಬಿಡೋದು. ಆ ಟೀಮಿಗೆ ಸೇರಿದ್ದು ರಾಜೇಂದ್ರ ಪೈಗಲಿರ್ಬೋದು, ಜೋಶಿ, ವಿಶೇಷವಾಗಿ ಪ್ರಸಾದು, ನಂಜುಂಡ, ಒಳ್ಳೆ ಟೀಮ್ ಇದೆ ರೀ. ಆಗಾಗ ನಮ್ಮ ಹತ್ರ ಕೇಳ್ತಿರ್ತಾರೆ, ಏನು ಮಾಡೋಣ ಏನು ಮಾಡೋಣ ಅಂತ. ನಮಗೆ ಗೊತ್ತಿದ್ರೆ ಹೇಳ್ತೀವಿ, ಇದು ಸುಮ್ಮನೆ ಇರ್ತೀವಿ. ಪತ್ರಿಕೆ ಒಟ್ಟ ಚೆನ್ನಾಗಿದೆ, ಮುಂದುವರ್ಸೋಣ. ನಮ್ಮೆಲ್ಲ ಸದಸ್ಯತ್ವವನ್ನು ನವೀಕರಿಸ್ಕೊಂಡು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಭಾರತ ಮಾತಾಕ್ಕೆ ಜೈ. ಮತ್ತೆ ಸಹಕರಿಸಿದಂಥ ವ್ಯಕ್ತಿ ಇನ್ನೊಬ್ಬರು ಸತೀಶ್ ಅವರು, ಬಹುಶಃ ಜೋಗದಲ್ಲಿ ಅತ್ಯಂತ ಅಧಿಕಾರಿಗಳಾಗಿ ಮತ್ತು ಜನಮಾನಸವನ್ನು ಗೆದ್ದಂಥವ್ರು. ಅವರು ಕೂಡ ನನಗೆ ದುಡ್ಡು ಕೊಡೋಕ್ಕೆ ಎಷ್ಟು ಸಲ ಮನೆಗೆ ಹುಡುಕಂಬಂದಿದ್ದಾರೆ ಅಂದರೆ ನಮ್ಗೆ ಅದೇ ಕೆಲವೊಮ್ಮೆ ಭಾಳ ವಿಶೇಷ ಅನ್ಸುತ್ತೆ. ಅಂದರೆ ನಾನು ನಿಮ್ಮಲ್ಲಿ ಇಲ್ಲಿ ಅನೇಕ ಜನ ಇದ್ದೀರಾ, ಒಳ್ಳೆ ಕೆಲಸ ಮಾಡಿದರೆ ಸಮಾಜ ಖಂಡಿತ ಗುರುತಿಸುತ್ತೆ. ಆದರೆ ಒಂದು ನಾವು ನೆನಪು ಇಟ್ಕೊಳ್ಬೇಕು, ತಗೊಳ್ಳೋ ಕೈಗೆ ರಂಧ್ರ ಇಲ್ಲದೇ ಇದ್ದರೆ ಕೊಡೋ ಕೈಗೆ ಮರ ಇಲ್ಲ. ತಗೊಳ್ಳೋ ಕೈ ನೋಡ್ತಾರೆ, ಈ ನಮ್ಮ ಏನು ಹೊಸ ಗಿಸಿ ಆಡ್ತಾನ, ಇಸ್ಬಿಟ್ ಆಡ್ತಾನ, ಎಂಡ ಕುಡಿತಾನ, ಅಥವಾ ಏನು ಮಾಡ್ತಾನೆ. ಈಗ ಇಲ್ಲಿ ಹೊಸದ ಕೂತು ಯಾರಿಲ್ಲ, ಅನೇಕ ಜನ ಸಾಂಸ್ಕೃತಿಕ ಸುಖ ಅನೇಕ ಜನ ನೀವೆಲ್ಲ ಇದ್ದೀರಾ. ಆ ಹೊಸದಕ ಅಂತೂ ರಾಷ್ಟ್ರೀಯ ಮಟ್ಟ ಕಾರ್ಯಕ್ರಮ ಮಾಡ್ತಾರೆ, ಗೋಪಿ ಇವರೆಲ್ಲ. ಸೊ ಇಲ್ಲಿ ಸಾಗರದಲ್ಲಿ ನಾನು ನೋಡಿದಂಗೆ ಇಡೀ ರಾಜ್ಯದಲ್ಲಿ ನಾನೊಬ್ಬ ಲೋಕಸಂಘದ ಪದಾಧಿಕಾರಿಗೆ ಟೂರ್ ಮಾಡಿನಲ್ಲ, ಇಲ್ಲಿರುವಷ್ಟು ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳು ಇಡೀ ದೇಶದಲ್ಲೇ ನಡೆಯಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲ್ಲ, ಅಷ್ಟು ಸಾಗರದಲ್ಲಿ ನಡೆಯುತ್ತೆ. ಇಲ್ಲೊಬ್ರು ಕೂತಿಯಾರು ನೋಡಿ, ಗಂಡ ಹೆಂಡತಿ ಇವರು, ದಾನಿಗಳು ಒಬ್ಬರು ಈ ಕಡೆ ಕೂತ್ಕೊಂಡಿದ್ದಾರೆ, ಒಬ್ರು ಅಲ್ಲಿ ಕೂತ್ಕೊಂಡಿದ್ದಾರೆ, ದಂತಿಯವರು ಮತ್ತು ಅವರ ಹೆಂಡತಿಯವರು. ಬಹುಶಃ ಅವ್ರು ಎಷ್ಟು ಕೊಟ್ಟಿದ್ದಾರೆ ದಾನ? ಕೋಟಿಗಟ್ಟಲೆ. ಎಡಗೈ ಕೊಟ್ಟಿದ್ದು ಬಲಗೈ ಕೊಟ್ಟಿಲ್ಲ. ನಾವು 10 ರೂಪಾಯಿ ಕೊಟ್ಬಿಟ್ಟು ಆ ಟ್ಯೂಬ್ಲೈಟ್ ಲೈಟ್ ಕಾಣದೇ ತಿಂಗಲ್ಲ ಹೆಸರು ಬಸ್ಕೊಂಡ್ಬಿಟ್ಟಿರ್ತೀವಿ, ಖಾಲಿ ಡಬ್ಬ ಸೌಂಡ್ ಜಾಸ್ತಿ. ಹಾಗಾಗಿ ದಂತಿಯವರು ಇಲ್ಲಿದ್ದಾರೆ, ದಯಮಾಡಿ ಸತೀಶ್ ಅವರು ಬನ್ನಿ. ಇನ್ನು ತೀನ ಶ್ರೀನಿವಾಸ್ ಅವರು, ನಾನು ಒಟ್ಟಿಗೆ ಸಾಗರಕ್ಕೆ ಬಂದಾಗ ನ್ಯಾಯದ ಕಡೆ ಕೆಲಸ ಮಾಡ್ತಾಯಿದ್ರು ಮತ್ತು ಕಾರ್ಮಿಕ, ಇದರಿಂದ ಇವತ್ತು ಕೂಡ ಮಗದಲ್ಲಿ ಬ್ಲೇಡ್ ಹಾಕ್ಕೊಂಡು ಅವರಲ್ಲಿ ಅವತ್ತಿನ ಸಹ ಆ ಎಕ್ಸೈಜ್ ಕಾಂಟ್ರಾಕ್ಟ್ ವಿರುದ್ಧ ಹೋರಾಟ ಮಾಡಿದ್ದು. ಬಹುಶಃ ನಾನು ಸಾಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಹೋರಾಟ ನಡೀತಾ ಇತ್ತು ಆವಾಗ, ಈ ನಮ್ಮ ಆಪ್ಕೋಸು ಇವೆಲ್ಲ. ಸೊ ಹಾಗಾಗಿ ದಯಮಾಡಿ ಸತೀಶ್ ಅವರು 1 ನಿಮಿಷ ಮಾತಾಡ್ತಾರೆ, ಅದಾದ ನಂತರ ನಾವು ಶ್ರೀನಿವಾಸ ಕೊಡಬೇಕು. ಕೊಟ್ಟುಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ ಅವರು. ಹಾಗಾಗಿ ಥಿಂಕ್ ಟ್ಯಾಂಕ್ ಇದ್ದಾರೆ, ಅವರು ಕೂಡ ಹೇಳ್ಬೋದು ನಮಗೆ ಸಲಹೆ. ಜೀ ಗುರುಜಿ, ಎಲ್ಲರಿಗೂ ನಮಸ್ಕಾರ. ಮಾಸಂ ಸಮಾಚಾರ ಪತ್ರಿಕೆ ಬರ್ತಾ ಇದೆ. ನಾನು ಪತ್ರಿಕೆ ಬಗ್ಗೆನೇ ಮಾತನಾಡಿ ಕೇವಲ, ಯಾಕೆಂದರೆ ಸಾಕಷ್ಟು ಟೈಮ್ ಆಗಿದೆ, 2 ನಿಮಿಷ ಮುಗಿಸ್ತಿದ್ದೀನಿ. ನಾನು ಮುಖ್ಯವಾಗಿ ಈ ಪತ್ರಿಕಾರಂಗಕ್ಕೆ ಬರೋಕ್ಕೆ ನಾನು ಇಲ್ಲಿ ಸುಪ್ರಸಿದ್ಧ ಸಾಹಿತ್ಯ ನಾಡು ಸೈಜ್ ಅವ್ರ ಸಹಿತ ತೀರ್ಥಳ್ಳಿ ಒಟ್ಟಿಗೆ ಇನ್ವೆಸ್ಟಿಗೇಷನಲ್ಲಿ ಕೆಲಸ ಮಾಡ್ತಿದ್ರಿ, ನಮ್ಮನ್ನು ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಗೊತ್ತಿತ್ತು. ಅವಾಗ ಕೆಲವು ತಪ್ಪುಗಳನ್ನು ಹಿಂಗೆ ಬರೀಬೇಕು ಅಂತ ಹೇಳ್ಕೊಟ್ಟು ನನಗೆ ಪತ್ರಿಕೆಗೆ ಒಂದು ಉತ್ತೇಜನ ಕೊಟ್ಟ ಅವರು. ಜೊತೆಗಾಗಿ ಚಲಗಾರ ಪೇಪರಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತಾಯಿದ್ದೆ, ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಜೊತೆಗೆ ಶ್ರೀನಿವಾಸ ಶ್ರೀನಿವಾಸ ಅವರು, ನಾವು ಶಿವಮೊಗ್ಗಕ್ಕೆ ಹೋದಾಗ ಒಂದೇ ಪ್ರಸಲ್ಲೇ ಎರಡು ಅವ್ರದ್ದು ಒಂದು ಪತ್ರಿಕೆ ಬರ್ತಾಯಿತ್ತು ನನಗೆ, ಮಲೆನಾಡು ಮಲೆನಾಡುವಾಣಿ ಎರಡು ಬರ್ತಾಯಿತ್ತು. ಅವಾಗ ಸುಮಾರು ಅದು ಇದು ಚರ್ಚೆಗಳನ್ನು ಸಹಿತ ಮಾಡ್ತಾಯಿದ್ದೆ. ಹೀಗಂದ ನನಗೆ ಸ್ವಲ್ಪ ಪತ್ರಿಕೆಗೂ ನನಗೂ ಬಿಡಿಸಾರನಗರ ಒಂದು ಸಂಬಂಧ ಕಳೆದಂತಿದೆ. ಇದು ಮುಖ್ಯವಾಗಿ ನಾನು ಮಾಸಂ ಸಮಾಚಾರ ಪತ್ರಿಕೆ ಬಗ್ಗೆ ಬರ್ತಾಯಿದ್ದೀನಿ. ಇವ್ರಿಗೆ ಹೇಳಿದ್ದೀನಿ ನಾನು ಆಲ್ರೆಡಿ, ಅವ್ರಿಗೆ ಪತ್ರನ ಸಹಿತ ಬರೆದಿನಿ. ನೀವು ಒಂದು ಪೇಜನ್ನು 2ನೇ ಪೇಜಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ. ಉದಾಹರಣೆ, ಈಗ ಆಧಾರ್ ಕಾರ್ಡು 31ರೊಳಗೆ ಆಗಲ್ಲ ಅಂದರೆ 1,000 ರೂಪಾಯಿ 10,000 ರೂಪಾಯಿ ಫೈನ್ ಅಂತ ಕೆಲವರು ಕೊಟ್ಟಿರ್ತಿದ್ದಾರೆ. ಹೆಚ್ಚಲೇ 1,000 ರೂಪಾಯಿ ಇರ್ತಕ್ಕಂಥದ್ದು ಇದು ಇನ್ಫಾರ್ಮೇಷನ್ ಸಿ ಸಾಮಾನ್ಯ ಸಹಿತ ಹೋಗಬೇಕು. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಆಗ್ಬೋದು, ಆಮೇಲೆ ಸಿ ಸಾಮಾನ್ಯಕ್ಕೆ ಏನೇನು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಹೆಚ್ಚಿ ಹಾಕಬೇಡ. ಒಂದು 3-4 ಲೈನಲ್ಲಿ ಇನ್ಫಾರ್ಮೇಷನ್ ಬರ್ತಕ್ಕಂಥದ್ದಾಗಲಿ, ಅದೇನು ಇಷ್ಟೇ ಪರ್ಮನೆಂಟ್ ಆದ್ದರಿಂದ ನಿಮ್ಮದು ಯಾವಾಗ ಯೂಸ್ ಆಗುತ್ತೆ ಅಂತದ್ದು ಒಂದು. ಆಮೇಲೆ ಸೆಕೆಂಡು,
ಆಗಾಗ್ಗೆ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಸಾಗರದಲ್ಲಿ ದಿನನಿತ್ಯ ನಡೀತಾ ಇರುತ್ತೆ. ಯಾಕೆ ನಿಮ್ಮದು ಪಾಕ್ಷಿಕ ಪತ್ರಿಕೆ ಆದ್ದರಿಂದ ದಿನಪತ್ರಿಕೆ ಬೇರೆ ಲೆಕ್ಕಾಚಾರ ಇರುತ್ತೆ, ವಾರಪತ್ರಿಕೆ ಬೇರೆ ಇರುತ್ತೆ, ಪಾಕ್ಷಿಕ ಪತ್ರಿಕೆ ಬೇರೆ ಇರುತ್ತೆ. ಆದರೂ ಸಹಿತ ಆ ಒಂದು ವಾರದ ನ್ಯೂಸನ್ನ ಸಮಾಜಕ್ಕೆ ಏನಾದರೂ ಅದರಿಂದ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದಿದ್ದರೆ ನೀವು ಆ ನ್ಯೂಸನ್ನ ಒಂದು ನಾಲ್ಕನೇ ಸ್ಥಳದಲ್ಲಿ ಹಾಕಿ. ಇದರಿಂದ ಏನಾಗುತ್ತೆ ಅಂದರೆ ಇನ್ನೊಬ್ಬರಿಗೆ ಅದರಿಂದ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ, ಅವರು ಸಹಿತ ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನ ಸಲ್ಲಿಸ್ಬೋದು ಅಂತಕ್ಕಂಥದ್ದು ಭಾವನೆ. ಮತ್ತು ಉಳಿದಂತೆ ಪತ್ರಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ, ಇನ್ನು ಮನಚಾದ ಬರವಣಿಗೆಗಳು ಸಾಕಷ್ಟು ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆದರೆ ನನ್ನ ಬಿಗಿತಿಯವರೇ ಮಾತಾಡ್ತಾರಂತೆ, ಹಾಗಾಗಿ ದಯಮಾಡಿ ಒಂದು ಎರಡು ಮಾತನ್ನ ಗಾಯತ್ರಿಯವರು, ಅವರು ಲೇಖಕರು ಹೌದು, ಬನ್ನಿ ದಯಮಾಡಿ. ಸ್ವಲ್ಪ ಸ್ಟೇಜ್ ಇಲ್ಲದ್ರೆ ಇಷ್ಟು ಜನ ಇದ್ದೀರಲ್ಲ. ಮೊದಲಿಗೆ ನಾನು ಮಾಸ ಅಂದರೆ ನಂಗೆ ತುಂಬ ಇಷ್ಟ, ಯಾಕಂದರೆ ಅವರು ಒಂಥರ ದಿಟ್ಟ ನೇರ, ಆಮೇಲೆ ತುಂಬ ಸಹಾಯ ಮಾಡೋದು. ನಾನು ಕರೋನಾ ಸಂದರ್ಭದಲ್ಲಿ ನಾನೊಂದು 7-8 ಸರಿ ಫೋನ್ ಮಾಡಿದ್ದೀನಿ, ಹೀಗೆ ಸರ್ ನನಗೆ ಇಂಥವ್ರಿಗೆ ಹೆಲ್ಪ್ ಮಾಡಿ ಅಂತ. ಅಯ್ಯೋ ಏನು ಯೋಚನೆ ಮಾಡಿಬಿಡಿ, ಅವ್ರು ಒಬ್ಬರಂತೂ ತೀರ ಹೋಗಿದ್ರು ಆ ಟೈಮಲ್ಲಿ, ಯಾರೂ ಇರಲಿಲ್ಲ, ಭಟ್ರು ಸಿಗ್ತಿರ್ಲಿಲ್ಲ. ಅವಾಗ ನಾನು ಹೇಳಿದ್ದೆ ಇವರಿಗೆ, ಅವಾಗ ಅವ್ರು ಮಾಡಿದ್ದಾರೆ. ಮತ್ತು ಪತ್ರಿಕೆನೂ ಅಷ್ಟೇ ತುಂಬ ಖುಷಿಯಾಗಿದೆ, ಒಂದು ವರ್ಷ ಆಗಿ ಎರಡನೇ ವರ್ಷ ಕಾಲಿಡ್ತಿದೆ. ಆಮೇಲೆ ನಾನು ಅಷ್ಟೇ, ನನಗೇನು ಬರವಣಿಗೆ ಬರ್ತಾ ಇರಲಿಲ್ಲ, ನನಗೆ ಯಾವಾಗಲೂ ಹೇಳ್ತಾರೆ ನೀವು ಯಾಕೆ ಬರೆಯಲ್ಲ ಅಂತ, ಒಂದು 4-5 ಲೇಖನ ನಾನು ಬರೆದಿದ್ದೀನಿ. ಆಮೇಲೆ ಒಂಥರ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ಲೋಕಲಲ್ಲಾಗಿ ತುಂಬ ಜನ ಲೋಕಲಾಗಿ ಬರೆಯೋರೇ ಇರೋದು. ಆಮೇಲೆ ಎಲ್ರಿಗೂ ಏನು ಜರ್ನಲಿಸಮ್ ಕಲಿತು ಬರೆಯೋಕ್ಕಾಗಲ್ಲ ಅಂದರೆ, ನಾವೆಲ್ಲ ಹೇಗೆ ಅಂದರೆ ಇತ್ತೀಚೆಗೆ ಕಲಿತವರು, ನಮಗೊಂದು ಅವಕಾಶ ಇದೆ. ಆಮೇಲೆ ನಮ್ಮ ಚುಟುಕುಗಳು ಅವೆಲ್ಲ ಚೆನ್ನಾಗಿರುತ್ತೆ. ಇವ್ರು ನಾರಾಯಣ ಸ್ವಾಮಿಗಳು ಹೇಳ್ದಂಗೆ, ನಾರಾಯಣಮೂರ್ತಿಗಳು ಹೇಳ್ದಂಗೆ, ಚುಟುಕು ಹಾಸ್ಯ ಅವೆಲ್ಲ ಒಂಥರ ಖುಷಿಯಾಗುತ್ತೆ ಪತ್ರಿಕೆಯಲ್ಲಿ. ಕೆಲವೊಂದು ಸಣ್ಣ ಸಣ್ಣ ಕತೆಗಳು ಪ್ರಕಟ ಆಗ್ಬೋದು ಅಂದರೆ, ಎಲ್ಲವೂ ಸಾಮಾನ್ಯಕ್ಕೆ ಹಾಸ್ಯನೇ ನೋಡೋದು ಜಾಸ್ತಿ ಫಸ್ಟು. ಆಮೇಲೆ ಪತ್ರಿಕೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಪೇಪರ್ ಅಂತೂ ನಾನು ನಂಜುಡ ಸ್ವಾಮಿ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಪೇಪರ್ ಮುಟ್ಟಿದರೆ ಬೇರೆ ಪೇಪರ್ ಮುಟ್ಟಕ್ಕೆ ಮನ್ಸು ಬರಲ್ಲ ಕಣ್ರಿ ಅಂತ. ಆಮೇಲೆ ಇದು ಒಳ್ಳೆ ನಮ್ಮ ಸಾಗರದಲ್ಲಿ ಲೋಕಲ್ ವಿಷಯ ಎಲ್ಲ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ, ಹಾಗಾಗಿ ಇನ್ನೂ ಒಳ್ಳೆ ಮಟ್ಟದಲ್ಲಿ ಬೆಳಿಬೇಕು. ನನಗೂ ಆಸೆ ನಮ್ಮ ಬೀಗರು ಪತ್ರಿಕೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ತಗೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಮೂರ್ನಾಲ್ಕು ಜನ ನಾವೆಲ್ಲ ಆ ರೀತಿ ಕಾರ್ಮಿಕ ಕ್ಷೇತ್ರದಿಂದ ಬಂದವರು. ನನಗೆ ಅನೇಕ ಜನ ಹೇಳ್ತಾರೆ, ಮರೆ ನೀವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಯಾಕೆ ಇಷ್ಟು ಹೊರಟಾಗಿ ಮಾತಾಡ್ತೀಯ ಅಂದ್ರೆ, ನಾನು ಬೆಳೆದಿದ್ದು ಕಾರ್ಮಿಕರ ನಡುವೆ ಅಂದ್ರೆ ಶ್ರಮಿಕರ ನಡುವೆ, ಹಾಗಾಗಿ ನನಗೆ ಶುಭ ಈ ತರ ಪದಗಳೇ ಜಾಸ್ತಿ ನನ್ಗೆ ಬರುತ್ತೆ. ಹಾಗಾಗಿ ಕೆಲವರಿಗೆ ಬೈತಾರೆ, ಏನು ಮರೆ ನೀವೆಲ್ಲ ಈ ರೀತಿ ಬೈತೀಯಲ್ಲ ಅಂತ. ಅನಿವಾರ್ಯ, ಏನು ಮಾಡಕ್ ಬರಲ್ಲ, ಶ್ರಮಿಕರ ನಡುವೆ. ನಿಮಗೆ ಯಾರಿಗೆ ನೊಂದವರ ಧ್ವನಿ ಅಂದರೆ ನೋವು ಇರುತ್ತಲ್ಲ, ಅದು ನೋಡಿದವರಿಗೆ ಅಥವಾ ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನನಗೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರ ನೋವು ನೋಡಿದ್ದೀನಿ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆ ಹೊಟ್ಟೆ ನೋವು ಅನುಭವಿಸ್ತಾನೆ, ಆ ಹೊಟ್ಟೆ ನೋವು ಗೊತ್ತಾಗುತ್ತೆ. ನಾವು ಸುಮ್ಮನೆ ದೂರದಲ್ಲಿ ಕುತ್ಕೊಂಡು ಆ ಹೊಟ್ಟೆ ನೋವು ಅಂತ ಅರ್ಥ ಆಗೋದು. ಹಾಗಾಗಿ ನಾವು ಯಾರಿಗಾದ್ರು ಬೈಬೇಕಾದ್ರೆ ಏನೋ, ನಮಗೇನತ್ತ ನಮಗೂ ಆಸೆ ಇದೆ ಎಲ್ಲರ ಹತ್ರ ಹೊಗಳಿಸ್ಕೋಬೇಕು ಅಂತ. ನಮಗೆ ನಾವೇನು ಮೆನ್ ಕ್ಲಾಸ್ ಬಂದು ನಾವೇನು ಹುಚ್ಚರಲ್ಲ, ಎಲ್ಲರಿಗೂ ಬೈದು ನನಗೂ ಈಗ ಅನೇಕ ಜನ ಹೇಳ್ತಿರ್ತಾರೆ, ನಂಗೆ ಎಲ್ಲರೂ ಹೇಳ್ತಿರ್ತಾರೆ, ಮರೆಯ ನೀನು ಒಂದು ಬಾಯಿ ಒಂದು ಸರಿ ಮಾಡ್ಕೋ, ನೀನು ಎಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಹೇಳಿ ಎಲ್ಲರೂ ನಮ್ಗೆ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಮರೆಯ ನಂದು ಕೈ ಮತ್ತು ಕಚ್ಚೆ ಎರಡು ಶುದ್ಧ ಇಟ್ಕೊಂಡಿದ್ದೀನಿ, ಬಾಯಿ ಸರಿ ಇಲ್ಲದ್ರು ನಿಮಗೇನು ಮರೆ ದಾಡಿ. ಹಾಗಾಗಿ ಆ ಥರ ಶುದ್ಧ ಇಲ್ಲದವ್ರಿಗೆ ಫಸ್ಟ್ ನೀವು ವಿರೋಧ ಮಾಡಿ, ನನಗೆ ಯಾಕೆ ವಿರೋಧ ಮಾಡ್ತಿರೋ ಅಂತ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಚೀನಾ ಶ್ರಮಿಕರ ಪರವಾಗಿ ಹೋರಾಟ ಮಾಡ್ತಿರೋದಕ್ಕೆ ನಂಜುಂಡ ಸ್ವಾಮಿ ನನಗೆ ಸುಮಾರು 30-40 ವರ್ಷದಿಂದ ಅವ್ರ ಪರಿಚಯ ಆಗಿದ್ದು. ಅವರ ಸ್ನೇಹಿತರೊಬ್ಬರು ಉಮಾಶಂಕರ್ ಉಪಾಧ್ಯಾಯ ಅಂತ ಶಿವಮೊಗ್ಗದಲ್ಲಿದ್ದರು. ಅವರ ಒಂದು ಚಿಕ್ಕ ಮನೆಗೆ ಅವ್ರ ತಾಯಿಯೆಲ್ಲ ಇದ್ರು, ಅವಾಗ ನಾನು ಹೋಗಿ ಮಾತಾಡಿಸಿದ್ದೆ. ಅವತ್ತಿಂದನೂ ನೋಡ್ತಾ ಇದ್ದೀನಿ, ಅವರೊಂದು ವಿಚಾರ ಇಟ್ಕೊಂಡು ಒಬ್ಬ ನೌಕರರಾಗಿ ಸಂಘಟನೆ ವಿಚಾರದಲ್ಲಿ ಏನಾದ್ರು ಮನಸ್ಸು ಮಾಡಿ ನಂಜುಂಡ ಸ್ವಾಮಿ ಹೊರಟರು ಅಂದರೆ ಅದು ಮನಸ್ಸು ಮಾಡಿ ಮಾಡದೇ ಇರೋದಿಲ್ಲ. ಆ ಥರದ ಛಲ ಬಿಡದ ತಿರುಕ್ರಮ ಇದ್ದಂಗೆ ಯಾವುದೇ ಕ್ಷೇತ್ರಕ್ಕೆ ಹೋದರು. ಈಗ ಪತ್ರಿಕೆ ನಡೆಸ್ತಾ ಇದ್ದಾರೆ, 1 ವರ್ಷದ ಮಗು ಇದು. 1 ವರ್ಷದ ಮಗು ಸಡನ್ನಾಗಿ ನಡೆದು ಎಲ್ಲದೂ ಮಾಡ್ಬೇಕಂದ್ರೆ ಆಗಲ್ಲ. ಹಲವಾರು ಸಲಹೆ ಕೊಟ್ಟಿದ್ದೀರಿ, ಅದರ ಜೊತೆಗೆ ಆ ಗಟ್ಟಿಯಾಗಿ ಅವರ ಜೊತೆಗೆ ಪತ್ರಿಕೆ ನಡೆಯೋದಕ್ಕೂ ಸಹ ಭಾಳ ಕಷ್ಟದ ದಿನಗಳೀಗ. ಹಿಂದೆ ನಾನು ನ್ಯಾಯದ ತಕ್ಕಡಿ ಪತ್ರಿಕೆ ಮಾಡಿದಾಗ ಗಣಪತಿಯಪ್ಪನವ್ರ ಪತ್ರಿಕೆ ನನಗೆ ಕೊಟ್ಟಿದ್ರು, ಆಮೇಲೆ ಮಲ್ನಾಡ್ ವಾಣಿ ಅಂತ ನಮ್ಮ ಶಿವಮೊಗ್ಗ ಪುಟ್ಟಯ್ಯನವ್ರದ್ದೆಲ್ಲ ಮಾಡಿದೆ. ಆವಾಗ ಈ ಕಂಪ್ಯೂಟರ್ ಅಕ್ಷರಗಳದ್ದೆಲ್ಲ ಇದಿರಲಿಲ್ಲ, ಮಳೆ ಜೋಡಿಸೋದು ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಒಂದು ಇರಿಟೇಷನ್ ಬಂದುಬಿಟ್ರೆ ನಮ್ಮ ಪೇಪರ್ ಅವತ್ತು ರಜೆ ಆಗ್ಬಿಡೋದು, ನಮ್ಮ ಪೇಪರ್ಗಿಂತ ಜಾಸ್ತಿ ದುಡ್ಡು ಅದ್ರಾಗ ಬಂದ್ಬಿಡೋದು ಅವನಿಗೆ. ಭಾಳ ಕಷ್ಟ ಇತ್ತು. ಈಗ ಆಧುನಿಕ ತಂತ್ರಜ್ಞಾನ ಇದೆ, ಅದನ್ನು ಬಳಸ್ಕೊಂಡು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಿಜವಾಗ್ಲೂ ನನ್ನ ಅಭಿಪ್ರಾಯದಲ್ಲಿ
ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ನೆಗೆದುಬಿದ್ದು ಹೋಗಿದಾವೆ ದೇಶದಲ್ಲಿ. ಸಾಮಾನ್ಯ ಜನರು ಪರವಾಗಿ ಗೊತ್ತಿಲ್ಲ ಅಂತ ರಾಷ್ಟ್ರ ಮಟ್ಟದಲ್ಲೇ ಜನ ವಿಚಾರವಾದಿಗಳು ಎಲ್ಲ ಚರ್ಚೆ ಮಾಡ್ತಾರೆ. ಮೊನ್ನೆ ಒಂದ್ಸರಿ ಕಪಿಲ್ ಸಿಬಲ್, 50 ವರ್ಷ ನಾನು ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಇತ್ತೀಚಿನ ತೀರ್ಪುಗಳು ನೋಡಿದ್ರೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟಿಂದ ನ್ಯಾಯ ಸಿಗಲ್ಲ ಅಂತ 50 ವರ್ಷದಿಂದ ಟಾಪಲ್ಲಿ ವಾದ ಮಾಡೋರು ಹೇಳ್ತಾರೆ. ಹಂಗಾಗಿ ಯಾರ ಬಗ್ಗೆ ಗೌರವ ಹೇಳಬೇಕು, ಏನು ಹೇಳಬೇಕು, ಅದು ಏನಾದ್ರು ನಿಜವಾಗ್ಲೂ ಇವತ್ತು ಜನರಿಗೆ ಅರಿವು ಮೂಡಿಸೋದು, ಸ್ವಲ್ಪ ಜಾಗೃತಿ ಮಾಡ್ತಿರೋದು ಪತ್ರಿಕೆಗಳೇ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಹ ಇವೆಲ್ಲ ಅಂಗಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತೇನೆ. ಒಂದ್ಸರಿ ಜೆ ಎಚ್ ಪಟೇಲ್ರು ತಮಾಷೆ ಮಾಡಿದ ನೆನ್ ಬಜ್ಜೆ ಅಂತವ್ರು ನನಗೆ ಇಲ್ಲಿ ಕೂತಾಗ ಪತ್ರಿಕರ್ತರೆಲ್ಲ ನಿಮ್ಮ ಸರ್ಕಾರ ಎಳಿವಿದೆಯಲ್ಲ ಯಾವುದೋ ಒಂದು ಕೆಲಸ ಮಾಡಿ, ಅವ್ರು ನಗ್ತಿರ್ಲಿಲ್ಲ ಅವಾಗ ಬೇರೆಯವ್ರು ನಕ್ಕಂಗೆ ಮಾಡೋರು ಅಷ್ಟೇ. ಅವ್ರು ಹೇಳಿದ್ರು ಪತ್ರಕರ್ತರಿಗೆ ಏನಂದ್ರೆ ಸರ್ಕಾರ ಎಳಿವಿದೆಯಾ, ಯಾರು ಎಡವ್ತಾರೆ, ನಡೆಯೋನು ಎಡವ್ತಾನೆ, ಕುತ್ಕೊಂಡವನು ಎಡವ್ತಾನ, ಮಲಗದವನು ಎಡವ್ತಾನ, ಸರ್ಕಾರ ನಡೀತೈತೆ ಎಡವೈತೆ ಅಂತ. ಹಿಂಗೆ ನಂಜುಂಡಸ್ವಾಮಿಯವರ ಪತ್ರಿಕೆ ನಡೆಸೋ ಹೊತ್ತಿಗೆ ಏ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ನಡೀತಾ ಇರೋದ್ರಿಂದ ಕಾಮೆಂಟ್ಸ್ ಬರ್ತಾವೆ, ನಡೀದ್ರೆ ಕಾಮೆಂಟ್ಸ್ ಬರುತ್ತೆ. ಹಾಗಾಗಿ ಸಾಗರದಲ್ಲೂ ಒಳ್ಳೆ ಪತ್ರಿಕೆಗಳೆಲ್ಲ ಬಂದಿರೋದುಂಟು. ನಮ್ಮ ಆರ ಶ್ರೀನಿವಾಸ್ ಮಣ್ಣಿನವಾಸನೆ ಒಂದು ತತ್ವ ಸಿದ್ಧಾಂತಕ್ಕೆ ಕಡಿಬದ್ರಾದವರು, ಹಲವಾರು ಬದಲಾವಣೆಗಳನ್ನು ನೋಡಿದ್ವಿ ಪತ್ರಿಕೆಗಳಲ್ಲಿ, ಹಲವಾರು ವಿಚಾರಗಳು ಕೆಲವು ಸರಿ ಅಪತ್ಯ ಆಗತ್ತೆ. ಪೊಲೀಸ್ನವ್ರು ಹೇಳ್ತಾರೆ ನಾವು ದಿನ ಶತ್ರುಗಳನ್ನು ಹುಡ್ಸ್ಕೊತೀವಿ ಅಂತ ಹೇಳ್ತಾರೆ. ಹಾಗೆ ಪತ್ರಕರ್ತರನ್ನೇ ಆಗಿ ನಮ್ಮ ರಾಷ್ಟ್ರ ಮಟ್ಟದ ಟ್ರೈನಿಂಗಿಗೆಲ್ಲ ಹೋಗಿದ್ದೆ. ಶಿವಮೊಗ್ಗದಲ್ಲಿ 12 ದಿನ ಪತ್ರಕರ್ತರಿಗೆ ರಾಷ್ಟ್ರ ಮಟ್ಟದ ಪತ್ರಕರ್ತರು ಟ್ರೈನಿಂಗ್ ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು ನಾವು ಸಹ ಹಂಗೆ ನಾವೇನಾದ್ರು ಇಲ್ಲಿ ಬರೆದು ಬಿಟ್ರೆ ಯಾರೋ ಕೆಲವರಿಗೆ ಯಾರೋ ದೊಡ್ಡ ಮನುಷ್ಯರು ಅಧಿಕಾರ ಇರೋರಿಗೆ ಬರೆದು ಬಿಟ್ರೆ ನಾನೇನ್ ಮಾಡ್ತೀವಿ ಹೇಳ್ದಂಗೆ ಅಲ್ಲಿ ಎದುರುಗಡೆನೆ ಸುಟ್ಬಿಡ್ತಾನ ಅವನು ಬರ್ಸ್ಕೊಂಡವನು ಅಲ್ಲೆಲ್ಲ ಜನ ಬಿಟ್ಟು ನಮ್ಗೆ ಹಿಂದೆ ಬರಕ್ ಮಾಡಿದ್ರು ಮಾಡಿದ್ನಿ. ಆ ಥರದ ಪರಿಸ್ಥಿತಿ ಇರ್ತಾವ ಎಲ್ಲ ಕಡೆನೂ. ಪತ್ರಕರ್ತರು ಸ್ಥಳೀಯ ಪತ್ರಿಕೆಗಳು ಬಹಳ ಸಮಸ್ಯೆಗಳು ಎದುರಿಸ್ತವೆ. ನಾವು ಅವರ ಪತ್ರಿಕೆ ಬಗ್ಗೆ ನಾವು ವಿಚಾರಗಳನ್ನು ಹೇಳೋದು ಸ್ವಲ್ಪ ಅದು ನಡೆಯೋ ಹೊತ್ತಿಗೆ ಏನೇನು ಆಗ್ತವೆ ಅಂತ ಹೇಳೋದು ಬಹಳ ಕಷ್ಟ. 1 ವರ್ಷದಿಂದ ಚೆನ್ನಾಗಿ ಬಂದಿದೆ, ಮುಂದೆ ಖಂಡಿತ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ, ನಮ್ಮ ಪ್ರಸಾದ್ ಇದ್ದಾರೆ, ಪೈ ಎಲ್ಲ ಇದ್ದಾರೆ ಅಂತ ಜೊತೆಗೆ ಹೇಳಿದ್ರು. ಆ ಪ್ರಸಾದ್ ಒಬ್ಬ ಅತ್ಯುತ್ತಮ ಬರಗಾರ, ನಮ್ಮ ಬೇದೂರುಗಿರಿ ಮಲ್ನಾಡು ಮಲ್ಲಿಗೆ ಅಂತ ಕೆಲವು ಸರಿ ಮಧ್ಯದಲ್ಲಿ ನಿಂತು ಬರ್ತಾ ಇದೆ. ಆಮೇಲೆ ಬಳಕೆದಾರರ ವೇದಿಕೆ ಇದೆ, ಬಳಕೆ ತಿಳುವಳಿಕೆ, ನಮ್ಮ ರಾಜ್ಯದಲ್ಲೇ ಅತ್ಯಂತ ಚೆನ್ನಾಗಿ ನಮ್ಮ ಬಳಕೆದಾರರ ವೇದಿಕೆ ಹಿಂದೊಂದು ಕಾಲದಲ್ಲಿ ಕೆಲಸ ಮಾಡ್ತಿತ್ತು. ಈ ಥರದೆಲ್ಲ ಸಂಘಟನೆಗಳಿದ್ದಾವೆ. ನಮ್ಮ ಸಾಗರ ಪಟ್ಟಣ ನಮ್ಮ ತಾಲೂಕು ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಹೆಸರಿರ್ತಕ್ಕಂಥ ಇದು ವಿಶ್ವವಿಖ್ಯಾತ ಜೋಗ ಜಲಪಾತ ಹೆಂಗಿದೆ ಹಂಗೆ ನಮ್ಮ ನಂಜುಂಡಸ್ವಾಮಿ ಹೇಳಿದ್ರಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ವಾಮನವ್ರದೊಂದು ಸಂಗೀತ ರಾಗಸುಧ ಮತ್ತು ಸಂಗೀತ ಸಾಗರ ಬಹಳ ಚೆನ್ನಾಗಿ ನಮ್ಮ ಶಿವಮೊಗ್ಗದಲ್ಲೆಲ್ಲ ಸ್ನೇಹಿತರು ಹೇಳೋದು ಬೇರೆ ಬೇರೆ ಊರವ್ರು ಬಂದು ಹೇಳೋರು. ಇಲ್ಲಿ ನಡೆದಷ್ಟು ಕಾರ್ಯಕ್ರಮ ಯಾವಾಗಲೂ ನಡೆಯಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ. ಹೊಸದವ್ರದ್ದು ಈಗ ಹೇಳಿದ್ರು ಕಾರ್ಯಕ್ರಮ ಸಂಗೀತದ ಕಾರ್ಯಕ್ರಮ. ಇವತ್ತು ಅವು ಅದಕ್ಕೆ ಗಿಡಕ್ಕೆ ನೀರು ಹಾಕಿದಂಗೆ ಅವನ್ನೆಲ್ಲ ಬೆಳೆಸೋಂಥದ್ದು ಆರೋಗ್ಯಕರ ಸಮಾಜದ ಜವಾಬ್ದಾರಿ ಹೊತ್ತವರ ಹೊಣೆ ಆಗ್ತದೆ. ಕೇವಲ ಯಾವುದೋ ಕಾಂಕ್ರೀಟ್ ಕಾರನ್ ಮಾತ್ರ ಸೃಷ್ಟಿ ಮಾಡೋದ್ರಿಂದ ಅಭಿವೃದ್ಧಿ ಅಂತ ಹೇಳಕ್ ಬರಲ್ಲ. ಜನರು ಮನಸ್ಸು ಒಳ್ಳೆ ಹಾದಿ ಹತ್ರ ಹೋಗ್ಬೇಕು, ಪ್ರಜ್ಞೆ ಬರಬೇಕು, ಇದೆಲ್ಲ ಪತ್ರಿಕೋದ್ಯಮದ ಕೆಲಸ ಆಗಬೇಕು. ಇಷ್ಟೊತ್ತು ನೀವೆಲ್ಲ ಸೇರಿದ್ವಿ ನಂಜುಂಡಸ್ವಾಮಿಯವರು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಲಹೆ ಪಡೆದು ಓದಕರ ನಿರೀಕ್ಷೆಗೆ ತಕ್ಕಂತಾನೆ ಮುಂದೆ ಹೋಗ್ಬೇಕಾಗತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಾಡಿ ಒಳ್ಳೆ ರೀತಿ ಪತ್ರಿಕೆ ನಡೆಸಲಿ. ನಾನು ಕೇಳಿದೆ ಅವರಿಗೆ ರಿಟೈರ್ಡ್ ಅವ್ರಿಗೆ ಸ್ವಲ್ಪ ವಾಚ್ ಮಾಡ್ತಾ ಇರ್ತಿದ್ದೆ ನಾನು ಯಾವಾಗ ಏನು ಮಾಡ್ತೀರಿ ರಿಟೈರ್ಡ್ ಆದಮೇಲೆ ಅಂತ. ಇಲ್ಲ ಪೇಪರ್ ಮಾಡ್ತೀನಿ ಒಂದು ಮಾಡೋಣ ಅಂತ ಮಾಡಿದ್ದೀನಿ, ತಕ್ಷಣ ರೆಡಿನೇ ಆಗ್ಬಿಡ್ತು. ಭಾಳ ಕಷ್ಟದ ಕೆಲಸ ಇದು, ಒಳ್ಳೇದಾಗಲಿ. 1 ವರ್ಷ ನಡೆದಿರೋದು, ಇನ್ನೂ 10, 20, 30, 40, 50 ವರ್ಷಕ್ಕಿಂತ ಮುಂದೆ ಶತಕ ಪಾರಸ್ ಅಂತ ಒಂದು ನಿಮ್ಮ ಕುಟುಂಬದ ಯಾವ ಮಗಳು ಭಾಳ ಬುದ್ಧಿವಂತೆ, ಅವಳು ಜರ್ನಲಿಸಮಲ್ಲಿ ಓದ್ತವಳು. ಹಾಗಾಗಿ ಅದನ್ನು ನೀರು ಹಾಕಿ ಪೋಷಣೆ ಮಾಡೋ ಕೆಲಸ ನಾವು ಮಾಡೋಣ. ಪೋಷಣೆ ಮಾಡೋದು ಭಾಳ ಮುಖ್ಯ. ಈಗ ಶುಭಾಶಯ ನಂಜುಂಡಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ರಿಸ್ಕ್ ತಗೊಂಡು ಅವ್ರ ಟೀಮ್ ಅವರಿಂದ ನಡೀತಾ ಇರೋದಕ್ಕೆ ನಡೆಸ್ತಾ ಇರೋದಕ್ಕೆ ಶುಭಾಶಯ ಅನುಸರಿಸ್ತೇನೆ. ಇನ್ನೂ ಹೆಚ್ಚು ನಡೀಲಿ, ನಮ್ಮೆಲ್ಲರ ಶುಭ ಹಾರೈಕೆ ಅದಕ್ಕಿದೆ ಅಂತ ಹೇಳಿ ನನ್ನ ಮಾತು. ದಯಮಾಡಿ ಪರಮಾತ್ಮ ಅವರು ಬಾಪಟ್ ದಂತಿಯರು. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಪತ್ರಿಕೆ ಪ್ರಾರಂಭ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಮ್ಮ ನಮ್ಮಲ್ಲೇ ಮಾತುಕತೆ ನಡೀತಾ ಇತ್ತು. ನಂಜುಂಡಸ್ವಾಮಿ ಏನು ಮಾಡ್ತಾರೆ ಅಂತ ಅವ್ರು ರಿಟೈರ್ ಆದಾಗ ಅವರಿಗೊಂದು ಫಂಕ್ಷನ್ ಮಾಡಿ ಸೆಂಡ್ ಆಫ್ ಮಾಡಿದ್ವಿ. ಆಗ ಹೊರಗಡೆ ಬಿತ್ತು ವಿಚಾರ, ಅವರೊಂದು ಪತ್ರಿಕೆ ಮಾಡ್ತಾ ಇದ್ದಾರೆ ಅಂತ ಮಾಡಿದ್ರು. ಇವತ್ತು ಉಳಿದಿದ್ದ ವಿಚಾರ ಎಲ್ಲ ಹೇಳಿದ್ದಾರೆ, ಆದರೆ ಇವತ್ತಿನ ದಿನಪತ್ರಿಕೆಗಳ ವಿಚಾರವನ್ನು
ಸ್ವಲ್ಪ ವಿಜಯವನ್ನು ತೆಚ್ಚಿಕೊಟ್ಟಿದ್ದಾರೆ. ನಾನು ಅದನ್ನು ಮುಂದುವರೆಸಿ ನೋಡಿ, ಇವತ್ತು ದಿನಪತ್ರಿಕೆಗಳನ್ನು ಓದೋರು ಯಾರು ಅಥವಾ ಪತ್ರಿಕೆಗಳನ್ನು ಓದೋರು ಯಾರು ಅಂದರೆ 45-50 ವರ್ಷ ಮೇಲಿನವ್ರು ಮಾತ್ರ, ಅದ್ರ ಒಳಗಡೆ ಇರೋರು ಯಾರೂ ಓದಲ್ಲ. ಓದಿದ್ರು ಹಿಂದೆ ಲಾಸ್ಟ್ ಪೇಜ್ ತೆಗೆದು ಸ್ಪೋರ್ಟ್ಸ್ ನೋಡ್ತಾರೆ ಹೊರತು ಯಾರು ವಿಷಯಗಳನ್ನು ಓದುವಂಥ ವ್ಯವಸ್ಥೆ ಮಾಡಲ್ಲ. ಅರ್ಥ ಆಯ್ತಲ್ಲ, ನಾವುಗಳೇ ಮುದುಕರುಗಳು ಓದಬೇಕು ಅದನ್ನು. ಒಂದು, ಹಾಗಾಗಿ ಸರ್ಕ್ಯುಲೇಷನ್ನು ಕಡಿಮೆ ಆಗಿದೆ. ಪೇಪರು ರದ್ದಿ ಪೇಪರ್ ರೇಟ್ 25 ರೂಪಾಯಿ ಆಗಿದೆ, ಅದಕ್ಕೇನೆ ಮುಂಚೆ 5 ರೂಪಾಯಿ ಇತ್ತು, ಈಗ 25 ರೂಪಾಯಿ ಆಗಿದೆ ವಿಚಾರ. ಎರಡನೇದು, ಇವತ್ತು ಎಲ್ಲ ಪೇಪರ್ನವರು ದಿನಪತ್ರಿಕೆಗಳು ತಮ್ಮನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟಿಗೆ. ಹೇಳಿದ್ರು ಅವರು ಅದನ್ನು ಏನು ಪುಟ, ಅದು ಫ್ರಂಟ್ ಪೇಜ್ ತೆಗಿಬೇಕಾದ್ರೆ 4 ಮೇನ್ ಪೇಜ್ಗಳನ್ನು ತೆಗಿಬೇಕು ನಾವು. ಅದು ತೆಗೆದ ಮೇಲೆ ಅದು 4 ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು. ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟಿಗೆ ಕನಿಷ್ಠ 2.5 ಲಕ್ಷದಿಂದ 3 ಲಕ್ಷ ಇರುತ್ತೆ ಅಲ್ವಾ ಸರ್, 2.5 ಲಕ್ಷದಿಂದ 3 ಲಕ್ಷ ಇರುತ್ತೆ. ಅದನ್ನು ಹಾಕಿಸ್ತಾರೆ, ಆ ದಿನ ಹಾಕೋ ಅಡ್ವರ್ಟೈಸ್ಮೆಂಟನ್ನ ಒಂದು ಅಭಿವೃದ್ಧಿಗೆ ಯಾವುದಕ್ಕಾದ್ರು ಉಪಯೋಗಿಸಿದ್ರು ಬೇಕಾದಷ್ಟು ಕೆಲಸಗಳಾಗೋಗ್ಬಿಟ್ಟು ರಾಜಕೀಯ ಪಕ್ಷಗಳು ಅದನ್ನು ಮಾಡಲ್ಲ. ಅವರು ಅದನ್ನು ಪುಟಗಟ್ಟಲೆ ಅಡ್ವರ್ಟೈಸ್ಮೆಂಟ್, ಮೊದಲನೇ ಪುಟ ಮುಗೀತು, ಎರಡನೇ ಪುಟನೂ ಅಡ್ವರ್ಟೈಸ್ಮೆಂಟು, ಮೂರನೇ ಓಪನಿಂಗ್ ಶೀಟು ಅಡ್ವರ್ಟೈಸ್ಮೆಂಟು, ನಾವು ನೋಡಬೇಕಾದ್ರೂ 4 ಓಪನಿಂಗ್ ಶೀಟು. ಇನ್ನು ಹೊಸದೊಂದು ದಾರಿ ಕಂಡಿಡ್ಕೊಂಡಿದ್ದಾರೆ, ಒಂದು ಲಂಗೋಟಿ ಪೇಜನ್ನು ಮಧ್ಯೆ ಹಾಕ್ತಾರೆ, ನೀವು ನೋಡಿರ್ಬೇಕು, ಅದನ್ನು ಕಂಡ್ರೆ ಮೈಯೆಲ್ಲ ಉರಿ ಬಿದ್ದುಬಿಡುತ್ತೆ ನಮಗೆ. ಯಾಕೆಂದರೆ ಪೇಪರ್ ಓಪನ್ ಮಾಡಿ ಏನು ಓದೋದಕ್ಕೆ ಆಗೋದಿಲ್ಲ, ಆ ಲಂಗೋಟಿ ಪೇಪರ್ ಹಾಕಿದಾಗ ಒಂದು ಪೇಜ್ನಲ್ಲಿ ಅರ್ಧ ಮಾಡಿ ಹಾಕ್ತಾರೆ ಅದನ್ನು. ಅದನ್ನು ಮಾಡಬಾರ್ದು, ಅದು ಹಿಡ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದು ಈ ಕಡೆ ಬಿಟ್ಟರೆ ಈ ಕಡೆ ಹೋಗುತ್ತೆ, ಈ ಕಡೆ ಬಿಟ್ಟರೆ ಈ ಕಡೆ ಹೋಗುತ್ತೆ. ನಾನು ವಿಜಯವಾಣಿ ಪತ್ರಿಕೆಯವರು ಬಾಯಿಗೆ ಬರೋದಕ್ಕೆ ಬೈದಿದ್ದೀನಿ ವಿಚಾರವಾಗಿ, ಏನ್ರಿ ಇದು 2-3 ಲಂಗೋಟಿ ಪೇಪರ್ ಹಾಕ್ತೀರ ನೀವು, ನಾವು ಓದೋದು ಹೆಂಗೆ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಅಂತ. ಈ ರೀತಿ ವ್ಯವಸ್ಥೆ ಒಳಗೆ ಅಡ್ವರ್ಟೈಸ್ಮೆಂಟಿಗೆ ಮಾರ್ಕೊಂಡು ಬಿಟ್ಟಿರೋದ್ರಿಂದ ನಾವು ಕೊಡೋ ದುಡ್ಡು ಸಾಲಲ್ಲಂತೆ ಪೇಪರ್ನಿಗೆ ಅವರಿಗೆ ಇರೋದ್ರಿಂದ. ಆದರೆ ಅಂತಹ ಇದರ ಮಧ್ಯೆಯೂ ಸಹ ನಮ್ಮ ಸಮಾಚಾರ, ನಮ್ಮ ಪತ್ರಿಕೆ ಏನಿದೆ ನಂಜುಂಡಸ್ವಾಮಿ ಅವರದ್ದು, ಭಾಳ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ಎಲ್ಲ ವಿಚಾರನೂ ಓದುವಂಥದ್ದೇ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಕಡಿಮೆ ಏನೋ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು ಅದನ್ನು ಏನು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಆದರೂ ಪೂರ್ತಿ ಅಡ್ವರ್ಟೈಸ್ಮೆಂಟಿಗೆ ದಾಸನಾಗುವುದು ಬೇಡ ಅಂತ ನನ್ನ ಒಂದು ಸಲಹೆ. ಅವರು ಪೂರ್ತಿ ಅಡ್ವರ್ಟೈಸ್ಮೆಂಟಿಗೆ ದಾಸನಾದರೆ ಜನರಿಗೆ ಬೇಜಾರು ಬರುತ್ತೆ ಪೇಪರ್ ನೋಡೋಕ್ಕೆ, ಪತ್ರಿಕೆ ನೋಡೋಕ್ಕೆ. ಹಾಗಾಗಿ ಬೇಡ, ಈ ಅಡ್ವರ್ಟೈಸ್ಮೆಂಟ್ ಹಾಕಿ ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಹಾಕಿ ಅಷ್ಟೇ ಅಂತ ನಾನು ಹೇಳ್ತೇನೆ. ಮತ್ತು ಪತ್ರಿಕೆ ಚೆನ್ನಾಗಿ ಬರುತ್ತೆ, ನನ್ನ ಶುಭ ಹಾರೈಕೆ ಇದ್ದೇ ಇದೆ. ಅವರು ಯಾವ ಥರ ಸಹ, ನಾನು ಸಹ ಜರ್ನಲಿಸಮಲ್ಲಿ ಎಂ ಎ ಮಾಡಿದ್ದೀನಿ, ಯಾವ ತರಹ ಸಲಹೆನ ಕೇಳ್ತಾರೋ ಅದನ್ನು ನಾನು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅರ್ಪಿಸ. ಅಂತಿಮವಾಗಿ ನಮ್ಮ ನಾಟಿಯವರು ಬಹುಶಃ ಕರೆಕ್ಟಾಗಿ 5:45 ಬಂದಿದ್ದಾರೆ. ಮತ್ತು ಇಷ್ಟೊಂದು ಜನ ಇಷ್ಟೊತ್ತು ತನಕ ಬರೀ ಭಾಷಣ ಕೇಳ್ತಾ ಕೂತಿದ್ದೀರಾ ಅಂತಂದ್ರೆ ರಿಯಲಿ ನನಗೆ ಎಲ್ಲೋ ಒಂದು ಅತ್ಯಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಬೈತಿರಲ್ಲ ಅಂತ ಹೇಳ್ತಾರೆ ಬೈಬ್ರಾಹ್ಮಣ, ಇಲ್ಲ ಯಾರಿಗೂ ಇಲ್ಲ ಬೈಯೋದಿಲ್ಲ, ಯಾಕಂತಂದ್ರೆ ಬೈಯೋದು ಕಮ್ಮಿ ಮಾಡ್ಕೋಬೇಕು ಅಂತೇಳಿ. ಈಗೆಲ್ಲ ನೀವು ಅನೇಕ ಜನ ಹೇಳಿದ್ದೀರಾ ಹೋರಾಟಗಳು. ನೋಡಿ, ಮೊನ್ನೆ ನಾನು ಬ್ರಾಹ್ಮಣ ಸಮಾಜದಲ್ಲಿ ಒಬ್ಬ ಅಧ್ಯಕ್ಷನ ವಿರುದ್ಧ ನಾನು ನನ್ನ ಹೆಂಡತಿ ನನ್ನ ಮಗಳು ಅಮಾವಾಸ್ಯ ಶುಕ್ರವಾರ ದಿವಸ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ನಾನು ತಲೆ ಬೋಳಿಸ್ಕೊಳ್ಳುವಂತ ಅಧ್ಯಕ್ಷನ ಸರ್ವಾಧಿಕಾರಿ ವಿರುದ್ಧ ತಲೆ ಬೋಳಿಸ್ಕೊಂಡೆ, ನಾಪ ಇಟ್ಕೋಬೇಕು, ಟಿ ವಿಲೆಲ್ಲ ಬಂತು. ಅಂದ್ರೆ ಈಗ ನಿಮ್ಗೆ ಏನ್ ಹೇಳಕ್ ಹೊರಟೀನಿ ಅಂತಂದ್ರೆ, ಈ ಹೋರಾಟಗಳು ಇವೆಲ್ಲ ಹೇಗಾಗತ್ತೆ ಅಂದ್ರೆ, ಈ ಮುಂಡಾಯಿಟ್ಟು ದುಷ್ಟರು ಭ್ರಷ್ಟು ಬೇಗ ಒಂದಾಗ್ಬಿಡ್ತಾರೆ. ನಾವು ಸಜ್ಜನರು ನಾವೇನ್ ಮಾಡ್ತೀವಿ ಅಂದ್ರೆ, ನಾನೊಬ್ಬ ಪ್ರಾಮಾಣಿಕಪ್ಪ, ನಾನೊಬ್ಬ ಸಜ್ಜನ, ಇವ್ ನಂಗೆ ಹಾಕ್ಬೇಕಪ್ಪ ಸುಮ್ನಿ, ಆಮೇಲೆ ಮಕ್ಕಳಿಗೂ ಹೇಳಿ ಸುಮ್ನಿ, ನಾವೆಲ್ಲ ಕಟ್ಕೊಂಡು ಹೋರಾಟ ನಿಷ್ಕ್ರಿಯ. ಈ ಸಮಾಜ ಹಾಳಾಗ್ತಿರೋದು ದುಷ್ಟರಿಂದಲ್ಲ, ಈ ಮುಂಡಾಯಿಟ್ಟರು ನಿಷ್ಕ್ರಿಯ ಸಜ್ಜನರಿಂದ. ಅಂದ್ರೆ ನಮಗೆ ಬೇಡಪ್ಪ, ಅಯ್ಯೋ ನಮ್ಗೆ ಹಾಕ್ಬೇಕು, ಅಯ್ಯೋ ಅವ್ರ ಮನೆ ಮನೇಲಿ ಮಕ್ಕಳಿಗೂ ಅದೇ ಹೇಳ್ತೀವಿ, ಹೋರಾಟ ಬರೋಕ್ಕೆಲ್ಲ ಹೋಗಬೇಡ, ಅವೆಲ್ಲ ತೀನಾ ಶ್ರೀನಿವಾಸ ನಂಜುಂಡ ಸ್ವಾಮಿ ಅವರಿಗೆಲ್ಲ ಹೋರಾಟ, ನಮಗೆಲ್ಲ ಹೋರಾಟ ಬೇಡ. ನಮಗೇನಂದ್ರೆ ಮನೆ ಕಾರು ಬಂಗ್ಲೆ ಒಂದು 2 ಎಕರೆ ತೋಟ, ಮತ್ತು ಪಕ್ಕದ ಮನೆ ಒಂದು ಯಾವ್ದಾರು ಜಾಗ ಹೀಗಾಗಿದೆ, ಮತ್ತು ಅದಕ್ಕೆ ಬೇರೆ ರಗಳೆ, ಮತ್ತು ಅದಕ್ಕೆ ಗಲಾಟೆ, ಬಟ್ ಎಲ್ಲ ದುಡ್ಡು ಪಟ್ಟು ಮಾಡಲು ನಮ್ಮ ತಲೆ ಕೆಡಿಸ್ಕೊಂಡು ಇರ್ತೀವಿ. ಅಂದರೆ ಹೋರಾಟ ಮಾಡ್ಬೇಕಾದ್ರೆ ಅದಕ್ಕೂ ತಾಕತ್ತು ಗಮ್ ಬೇಕು. ಯಾಕೆ ನನ್ನ ತಾಯಿ ನನಗೆ ಆ ರೀತಿ ಎದೆ ಹಾಲು ಕುಡಿಸಿದಾಳೆ, ನನ್ನ ತಾಯಿ ಆ ರೀತಿ ಎದೆ ಹಾಲು ಕುಡಿಸಿದಾಳೆ. ಹಾಗಾಗಿ ನನಗೆ ಹೋರಾಟ ಈ ದುಷ್ಟರು ಭ್ರಷ್ಟರು ವಿರುದ್ಧ ಆ ಹೋರಾಟ ಮಾಡಬೇಕಾದ್ರೆ, ಮತ್ತು ನೊಂದವರ ಅವರ ನೋವನ್ನು ನೋಡಿದಾಗ ಸಿಕ್ಕಾಬಿಟ್ಟೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 17 ಕೇಸ್ ಇತ್ತು ನನ್ನ ಮೇಲೆ, 17 ಕ್ರಿಮಿನಲ್ ಕೇಸ್ ಇತ್ತು, ಅರ್ಥ ಆಯ್ತಲ್ಲ. ಇನ್ನು ನಿಮ್ಗೆ ಆಗಲ್ಲ ಬೇಲ್ ಕೊಡೋಕ್ಕೆ ಅಂದಿದ್ರು. ಹಾಗಾಗಿ ನಮಗೇನಾಗುತ್ತೆ ಇವರೆಲ್ಲ ನೋಡಿದಾಗ, ಮತ್ತು ಈ ನಾಟಕದ ಮಾತುಗಳು, ಆಮೇಲೆ ಈ ಬಂಡವಾಳ ಶಾಹಿಗಳು, ಮತ್ತು ಅವು ಪ್ರತಿಯೊಂದು ಕೂಡ ವೇದಿಕೆ ಮೇಲೆ ನಡೆ ನುಡಿ ವ್ಯತ್ಯಾಸಗಳು ಇವೆಲ್ಲ ನೋಡಿದಾಗ ಏನಾರು ಹೆಣ ತೆಗೆದುಬಿಟ್ಟು ಒಂದು 10 ಜನ ಜೈಲಿಗೆ ಹೋಗೋಣ ಅನ್ಸ್ಬಿಟ್ಟು ಕೆಲವೊಮ್ಮೆ ಈ ರೀತಿ ಯೋಚನೆ ಮಾಡಿದ್ದು ನಾನು ಕೆಲವೊಮ್ಮೆ ಆರಾಮಾಗ ಜೈಲಲ್ಲಿ ಇದ್ಕೋಣ ಸ್ವಲ್ಪ ದಿನ ಆಗ್ಲಿಕ್ಕೆ, ಯಾರು ಬೇಡ ಅಂತೇಳಿ.
ಇವೆಲ್ಲ ನೋಡಿದ್ದೀನಿ. ಆದರೆ ಏನಾಗುತ್ತೆ, ಹೆಂಡತಿನ ಮದುವೆ, ನನ್ನ ಹೆಂಡತಿ ಮದುವೆ ಮಾಡ್ಕೊಂಡ್ಬಿಟ್ಟಿನಿ, ಪಾಪ ಅವಳು ದಿವಸ ಕಣ್ಣೀರು ಹಾಕ್ತಾಳೆ, ಮರ ನೀನು ಪೂರಾಟ ಸಾಕೋ ಮರೆಯ 62 ವರ್ಷ ಇನ್ನು ಬೇಡ ಅಂತ. ಆದರೂ ಅನಿವಾರ್ಯ, ಏನು ಮಾಡೋಕ್ಕೆ ಬರೋಲ್ಲ, ಬದಲಾವಣೆ ಮಾಡ್ಕೊಳಕ್ಕೆ ಆಗೋಲ್ಲ. ನಿಮ್ದೆಲ್ಲ ಸಹಕಾರ ಇದೇ ರೀತಿ ಇದೆ, ಇಲ್ಲ ಬೈಯಲ್ಲ ಪರಶರಾಮಣ್ಣ, ನಾನು ಹೇಳ್ತೀನಿ, ಯಾರಿಗೂ ಸುಮ್ಮ ಸುಮ್ಮನೆ ಬೈಯಲ್ಲ. ಆಮೇಲೆ ನೀವು ಬೈಯಲ್ಲ, ನೀವು ನನ್ನಂಗೆ ಸ್ವಲ್ಪ ಎಲ್ಲರಿಗೂ ಬೈಯದೆ, ಆದರೆ ನೀವು ಸುಮ್ಮ ಸುಮ್ಮನೆ ಬೈಯಲ್ಲ. ಪರಶರಾಮಣ್ಣ ಟೀಕೆ ಮಾಡಿದ್ರೆ ಬೈದ್ರು ಅಂತಾರೆ ಈಗ, ಬೇರೆ ಟೀಕೆ. ಆಮೇಲೆ ನೀವು ಪರಶುರಾಮಣ್ಣನ ಬಗ್ಗೆ ಇನ್ನೂ ನಾವು ಹೇಳಬೇಕು, ಜ್ಞಾಪಕ ಇಟ್ಕೊಳ್ಳಿ, ಏನಾದ್ರು ಹೆಂಡತಿ ಸೇವೆ ಅಂತ ಹೇಳಿ ಏನಾದ್ರು ಮಾಡ್ತಾ ಇದ್ರೆ ಬಹುಶಃ ಪರಶುರಾಮಣ್ಣ, ಪರಶುರಾಮಪ್ಪನವರು ಅನ್ನೋದನ್ನ ನಾನು ಅತ್ಯಂತ ಕೃತಜ್ಞತೆಯಿಂದ ಹೇಳ್ತೀನಿ. ಆ ಬೆಳಿಗ್ಗೆ ಎದ್ದು ಅವರ ಹೆಂಡತಿಗೆ ಸ್ನಾನ, ತಲೆಬಾಚಿ, ಅಂದರೆ ಪ್ರತಿಯೊಂದು ಸೇವೆಯನ್ನು ಮಾಡಿ ಇಡೀ ಸಂಘ ಸಂಸ್ಥೆಗಳ ಜೊತೆ ಅತ್ಯಂತ ಕ್ರಿಯಾಶೀಲವಾಗಿರತಕ್ಕಂಥ ಪರಶುರಾಮನವರು ಇವತ್ತು ನಮಗೆಲ್ಲರಿಗೂ ಕೂಡ ಮಾತ್ರ ಅಂದರೆ ತಪ್ಪಾಗಲಾರ್ದು. ಕೊನೆಗೆ ನಮ್ಮ ಇಲ್ಲಿಯ ಬಹಳ ರಾಷ್ಟ್ರೀಯ ಖ್ಯಾತಿ ಇರ್ತಕ್ಕಂಥ ನಮ್ಮ ವಸುದತ್ತ ಮತ್ತು ಸುಕನ್ಯವರು ಇದ್ದಾರೆ, ಅವರ ಹಾಡುಗಳ ಮುಖಾಂತರ ಒಂದೊಂದು ಹಾಡು ಹೇಳ್ತಾರೆ. ಈಗ ನಾಡಿಯವರು ಮಾತಾಡ್ತಾರೆ, ಮಾತಾಡಿದ ಮೇಲೆ ಎಲ್ಲರ ಮಾತು ಕೇಳಿ ಕೇಳಿ ನಿಮಗೂ ಬೋರ್ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದ ನಂತರ ಒಂದು ಎರಡು ಒಂದೇ ಅವರೊಂದು ಹಾಡು ಅವರೊಂದು ಹಾಡು ಸಭೆ ಅಲ್ಲಿಗೆ ನಮ್ಮ ರಾಜೇಂದ್ರ ಪೈ ವಂದನಾರ್ಪಣೆ ಮುಖಾಂತರ ಮುಕ್ತಾಯ. ಚೇರ್ ಅಲ್ಲಿ ಸರ್ ಈ ಕಡೆ ಕೂಡದಲ್ಲೂ ಕೂಡ ಬಹುಶಃ ಜೀವನದಲ್ಲಿ ಪ್ರತಿ ಬಾರಿ ಕೂಡ ನನಗೆ ಸಹಕಾರ ಕೊಟ್ಟಿದ್ದ. ಇಷ್ಟೊತ್ತು ನಂಜುಂಡ ಸ್ವಾಮಿಯವರ ಮಾತನ್ನು ನಾವು ಕೇಳಿದ್ವಿ. ನಾನು ಬಹಳ ವರ್ಷಗಳಿಂದ ಅವರನ್ನು ನೋಡ್ತಾ ಬಂದವರು. ನನಗೆ ಒಂದು ಅನುಮಾನ ಇತ್ತು, ನಿವೃತ್ತರಾದ್ಮೇಲೆ ನಂಜು ಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ಅವರ ಸ್ವಭಾವಕ್ಕೆ ಅವರ ಗುಣಲಕ್ಷಣಗಳಿಗೆ ಹೊಂದುವಂಥ ಒಂದು ಕೆಲಸ ಅವರಿಗೆ ಸಿಗ್ತಾರೆ. ಅನಿರೀಕ್ಷಿತವಾಗಿ ಈ ಪತ್ರಿಕೆ ನನ್ನ ಕೈ ಸಿಕ್ತು. ಪತ್ರಿಕೆ ಅವರು ಪ್ರಾರಂಭ ಮಾಡಿದ್ರು ಕೂಡ ಇಲ್ಲೂ ಹೊರಗಡೆ ಪ್ರಕಟಿಸಲಿಲ್ಲ ಅಂತ ಕಾಣಿಸ್ತದೆ. ಆಕಸ್ಮಿಕವಾಗಿ ನಾನು ಆ ಪತ್ರಿಕೆಯನ್ನು ಕಂಡೆ. ಆವಾಗ ನನಗೆ ಸಾರ್ಥಕವಾಯಿತು ನಾರಾಯಣ ಸ್ವಾಮಿಯವರ ಜೀವನ. ಈ ಪತ್ರಿಕಾ ಸಂಪಾದಕರಾಗಿ ಅವರು ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದಾರೆ, ಇದು ಅವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡೆ. ಇವತ್ತು ಶುಭವನ್ನು ಹಾರಿಸ್ತಾ ಇದ್ದೇನೆ. ನಮ್ಮಲ್ಲಿ ಪತ್ರಿಕೆಗಳು ಪ್ರಾರಂಭ ಆಗುವುದು ಭಾಳ ಸುಲಭ, ಹಾಗೆ ಪ್ರಾರಂಭವಾದ ಪತ್ರಿಕೆಗಳು ಭಾಳ ಬೇಗನೆ ನಿಂತು ಕೂಡ ಹೋಗ್ತವೆ. ಆದರೆ ನಮ್ಮ ಸಮಾಚಾರ ಒಂದು ವರ್ಷವನ್ನು ಮುಗಿಸಿ ಎರಡನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನನಗಂತೂ ತುಂಬ ಸಂತೋಷ ಆಗಿದೆ ಈ ಪತ್ರಿಕೆ ಹೀಗೆ ತನ್ನ ಕೆಲಸವನ್ನು ಮಾಡಿದೆ ಅಂತ ಹೇಳಿ ನಾನು ಹಾರಿಸ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಒಂದೇ ಒಂದು ಮಾತನ್ನು ಹೇಳ್ತೇನೆ. ನಂಜುಂಡ ಸ್ವಾಮಿಯವರು ನಮ್ಮ ಸಮಾಚಾರ ಅನ್ನುವ ಹೆಸರನ್ನು ಪತ್ರಿಕೆ ಕೊಟ್ಟಿದ್ದಾರೆ. ಆ ನಮ್ಮ ಸಮಾಚಾರ ಅನ್ನುವ ಹೆಸರಿನಲ್ಲಿಯೇ ಎಲ್ಲವೂ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಸಮಾಜದಲ್ಲಿ ತೀರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಜನರ ಪರವಾಗಿ, ವಿಶೇಷವಾಗಿ ನಮ್ಮ ಮಹಿಳೆಯರ ಪರವಾಗಿ ಈ ಪತ್ರಿಕೆ ನಿಲ್ಲಲಿ, ಕೆಲಸ ಮಾಡಲಿ. ಎಲ್ಲಿಯೇ ಆಗಲಿ ನಮ್ಮ ಹಿಂದುಳಿದವರಿಗೆ, ನಮ್ಮ ಸಾಮಾನ್ಯ ಜನರಿಗೆ, ನಮ್ಮ ಸ್ತ್ರೀಯರಿಗೆ ಏನೇ ಅನ್ಯಾಯವಾದರೂ ಕೂಡ ಆ ಅನ್ಯಾಯದ ವಿರುದ್ಧ ಈ ಪತ್ರಿಕೆ ನಿಲ್ಲಲಿ, ಹೋರಾಟವನ್ನು ಮಾಡಲಿ. ನಂಜುಂಡ ಸ್ವಾಮಿಯವರು ಇದೊಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೋತಾರೆ ಅಂತ ಹೇಳಿಕೊಂಡು ನಾನು ನಂಬಿದ್ದೇನೆ. ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ವಸುಧಾ ಶರ್ಮಾ ಅವರ ಹಾಡದನ್ನು ಬೇರೆ ಕೇಳಬೇಕು ನಮಗೆ. ಹೀಗಾಗಿ ನಾನು ಹೆಚ್ಚು ಮಾತುಗಳನ್ನು ಆಡದೆ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸಿ ಶುಭ ಹಾರೈಸ್ತೇನೆ ನಂಜುಂಡ ಸ್ವಾಮಿಯವರಿಗೆ ಮತ್ತೊಂದು ಸಾರಿ. ಅವರಿಗೆ ನನ್ನ ಕೃತಜ್ಞತೆಗಳು, ಅಭಿನಂದನೆಗಳು. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಸ್ವಾಮಿಯವರು ಜನೋಪಕಾರಿ ಕೆಲಸವನ್ನು ಬಹುಶಃ ನಿಮ್ಮ ಎಲ್ಲರೂ ಅನುಭವಿಸಿದ್ದೀರಿ. ಕೊರೋನಾ ಸಂದರ್ಭದಲ್ಲಿ ನಾನು ಒಂದು ಹೊಗಳ್ತೇನೆ ಅಂತ ಅನ್ಕೋಬಾರ್ದು ಯಾರು. ನಾನೊಂದು ಒಂದು ಮನುಷ್ಯ ಇನ್ನೊಬ್ಬರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಹೇಳೋದನ್ನು ಅವತ್ತು ತೋರಿಸ್ಬಿಟ್ರು ಅವರು. ನಮ್ಮ ತಂದೆಯವರು ಕೊರೋನಾದಲ್ಲಿ ಸಾಗರದಲ್ಲೇ ಅಡ್ಮಿಟ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರು ಒಂದು ದಿವಸ ಅಲ್ಲಿದ್ದು ಟ್ರೀಟ್ಮೆಂಟ್ ಸಫಲ ಆಗದೆ ಅವರು ಬೆಳಗಿನ ಜಾವ ಸದ್ಗತಿಯನ್ನು ಸೇರಿದರು. ಆ ಸಂದರ್ಭದಲ್ಲಿ ನಮ್ಗೆ ದಿಕ್ಕೇ ತೋಚದ ಪರಿಸ್ಥಿತಿ. ಬಹುಶಃ ಒಂದು 15 ದಿವಸದ ಮುಂಚೆ ಒಂದು ರಾಜಕಾರಣಿಯವರು ಮರಣ ಹೊಂದಿದಾಗ ಅವರ ಅಂತ್ಯ ಸಂಸ್ಕಾರದಲ್ಲಿ ಎಷ್ಟು ಅಡ್ವರ್ಟ್ ಆಯಿತು ಅಂತ ನಮ್ಮ ತಂದೆಯವರು
ಟಿವಿಯಲ್ಲಿ ನೋಡಿ ಇದು ಸಾಮಾನ್ಯರ ಪರಿಸ್ಥಿತಿ ಏನು ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಮತ್ತೆ ಅವರು ಊರಲ್ಲಿ ಒಂದು ಗುಡ್ಡ ಹತ್ತಿ ಎಲ್ರಿಗೂ ಅಂತ್ಯಂತ ಸಂಸ್ಕಾರವನ್ನು ಮಾಡ್ಲಿಕ್ಕಾಗಲ್ಲ. ನಾನು ನನ್ನ ಜಮೀನಿನಲ್ಲಿ ಒಂದು ರುದ್ರಭೂಮಿಯನ್ನು ಮಾಡಿದ್ದೇನೆ ಅಂತ ದಿವಸ ನನಗೆ ಅಲ್ಲಿಂದ ವಿಡಿಯೋ ಕಾಲ್ ಮಾಡೋರು ರುದ್ರಭೂಮಿ ಕೆಲಸ ಮಾಡ್ತಾ ಮಾಡಿ 15-20 ದಿವಸ ಆಗಿರಲಿಲ್ಲ. ಇವರು ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ಯಾವ ಕನೋನದಿಂದ ಸತ್ತಂತ ಯಾವ ವ್ಯಕ್ತಿಯ ದೇಹವನ್ನ ಕೊಡ್ತಿರ್ಲಿಲ್ಲ. ನಾನು ದಿಕ್ಕೇ ತೋಚದಂತ ಪರಿಸ್ಥಿತಿ. ಯಾಕೆಂದ್ರೆ ಸಾರ್ವಜನಿಕರಾಗಿ ಅವರಿಗಾಗಿ ರುದ್ರಭೂಮಿಯನ್ನು ಮಾಡಿದ ತಂದೆಯನ್ನು ಅಂತ್ಯ ಸಂಸ್ಕಾರ ಮಾಡಿದಷ್ಟು ನನಗೆ ಆಗ್ತಾ ಆಗಿಲ್ವಲ್ಲ ಅಂತ ಬೇಸರ ಆಯ್ತು. ಮತ್ತೆ ಇದು ಏನಾದ್ರೂ ಅವರನ್ನ ಸಿರ್ಸಿ ಇವು ಜಿಲ್ಲೆನೇ ಬೇರೆ. ನಾನು ಅಲ್ಲಿಗೆ ಅವ್ರನ್ನ ತಗೊಂಡು ಹೋಗ ಅವರು ರುದ್ರಭೂಮಿಯನ್ನು ಮಾಡಿದ ಜಾಗ ನಾನು ಅಂತ್ಯ ಸಂಸ್ಕಾರ ಮಾಡಬೇಕು ಪಟ್ಟು ಹಿಡಿದು ನಾನು ಆ ದಿವಸ ಬಹುಶಃ ನಂಗೆ ಯಾರು ಹೆಲ್ಪ್ ಮಾಡದೇ ಇದ್ದ ನಾನು ಸರ್ಕಾರಿ ಆಸ್ಪತ್ರೆಯಿಂದ ಹೊರಗಡೆನೆ ಹೋಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಂಜುಂಡಸ್ವಾಮಿಯವರು, ಮೋಹನ್ ಅವರು, ಗಣೇಶ್ ಪ್ರಸಾದ್ ಅವರು ಆ ಸಂದರ್ಭದಲ್ಲಿ ನನ್ನೊಟ್ಟಿಗೆ ನಿಂತು ಶಿರ್ಸಿ ಜಿಲ್ಲಾಸ್ಪತ್ರೆಯಿಂದ ಕಾರವಾರದಿಂದ ಭಾನುವಾರ ಬೇರೆ ಬೆಳಗ್ಗೆ 5:30 ಅವರು ಹೋಗಿದ್ದಾರೆ. 8:00 ನನಗೆ ನಮ್ಮ ತಂದೆಯ ದೇಹವನ್ನು ಎಲ್ಲ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡಿ ನನಗೆ ಕೊಟ್ಟಿದ್ದಾರೆ. ಇದು ಯಾರಿಂದ ಸಾಧ್ಯ ಆಗಿರ್ಬೋದು? ಯಾರಿಗೂ ಸಿಗ್ತಿರ್ಲಿಲ್ಲ. ದಾರಿ ಹಂಚಿಗೆ ಎಷ್ಟೋ ಜನರು ಅಂತ್ಯ ಸಂಸ್ಕಾರ ಮಾಡಿದ ಸಂದರ್ಭ ಅದು ಮೊದಲಿಗೆ. ಆ ಸಂದರ್ಭದಲ್ಲಿ ನನ್ನೊಟ್ಟಿಗೆ ನಾನು ಬರ್ತೀನಿ, ನಿಮಗೆ ಭಟ್ರು ಯಾರು ಸಿಗದೆ ಇದ್ರೆ ನಾನು ಬರ್ತೀನಿ ಅಂತ ನಂಜುಂಡಸ್ವಾಮಿ ಅವರು ರೆಡಿ ಆಗಿದ್ರು. ನಂತರದಲ್ಲಿ ಪರಿಹಾರ ಬರೋ ಸಂದರ್ಭ, ನಾನು ಯಾವತ್ತು ನಮ್ಮ ತಂದೆ ಈ ಕರೋನಾ ಸಂದರ್ಭದಲ್ಲಿ ಬಂದಂತ ಹಣವನ್ನು ನನಗೆ ಉಪಯೋಗಿಸ್ಕೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ನಾನು ಯಾವ ದಾಖಲೆಯನ್ನು ಕೊಟ್ಟಿರಲಿಲ್ಲ. ಆದರೆ ಶಿರ್ಸಿಯಲ್ಲಿ ಇದು ಅಲ್ಲಿಯ ಸ್ಪೀಕರ್ ನಮ್ಮ ಕಾಗೇರಿ ಅವರು, ಅಲ್ಲಿಂದ DHL ಅವರಿಂದ ನನಗೆ ಇಲ್ಲಿ ಮೆಸೇಜ್ ಬಂದು ದೇಹವನ್ನು ಗಜಾನ ಹೆಗಡೆ ಅವರು, ನನ್ನ ತಂದೆಯವರು ತುಂಬ ಒಳ್ಳೆಯ ವ್ಯಕ್ತಿತ್ವ, ತುಂಬ ಒಳ್ಳೆಯ ಹೆಸರು ಅವರಿಗೆ. ನಾನು ಹೇಳಿದಾಗ ಅವರು ಗಜಾನ ಹೆಗಡೆ ಅವರ ಅಂತ್ಯ ಸಂಸ್ಕಾರಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ಈ MLA ಅವರ ಮುತುವರ್ಜಿಯಿಂದ ಇಲ್ಲಿ ನೀವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀರಿ. ನಿಜವಾಗ ಅವರು ಕೊರೋನಾದಿಂದನೇ ಹೋಗಿದ್ದಾರೆ. ಅವರೊಂದು ಪರಿಹಾರ ನೀವು ತಗೊಳ್ತಿಲ್ಲ ಅಂದರೆ ನೀವು ಅದನ್ನು ಉಪಯೋಗಿಸ್ಬೇಡಿ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ನೀವು ಅದನ್ನು ಕೊಡಿ ಅಂತ ತುಂಬ ಒತ್ತಾಯ ಮಾಡಿ ಎಲ್ಲ ತೋರಿಸ್ಕೊಂಡ್ರು. ಬಟ್ ಕೊನೆ 11 ಒಳಗೆ ನೀವು ಈ ಏನೇನು ದಾಖಲೆಗಳನ್ನು ಕೊಡದೇ ಇದ್ರೆ ಇದು ವಾಪಸ್ ಹೋಗುತ್ತೆ ಅಂತಂದರು. ಹೋಗಲಿ ಬಿಡಿ ಅಂದೆ ನಾನು. ಆಮೇಲೆ ನನ್ನ ಚಿಕ್ಕಪ್ಪ ಅಲ್ಲಿಂದ ಫೋನ್ ಮಾಡಿ, ಅವರೆಲ್ಲರೂ ಇಷ್ಟು ಮುತುವರ್ಜಿಯಿಂದ ನಿನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ನೀ ಹಣವನ್ನು ಬೇಡ ಅಂತ ಹೇಳಬಾರ್ದು, ತಕ್ಷಣ ತರಿಸ್ಕೊಡು ಅಂದರು. ನಾನು ನೋಡಿದ್ರೆ ನಾನು ಯಾವ ದಾಖಲೆಯೂ ಇಟ್ಕೊಂಡೇ ಇಲ್ಲ. ಮತ್ತು ಎಲ್ಲರ ವಿರುದ್ಧವನ್ನು ಯಾಕೆ ಕಟ್ಕೋಬೇಕಾಗತ್ತೆ ಅಂತ ನಂಜುರ್ ಸಮೇರು ಹಿಂಗಾಗೋಗಿದೆ, ನಾನು ಏನೂ ಇಟ್ಕೊಳ್ಳಿಲ್ಲ, ನಾನು ಅದು ಬಯಸೂ ಇರಲಿಲ್ಲ ಅಂದರು. ಇವರು ದೇವ್ರ ಪೂಜೆ ಮಾಡ್ತಿದ್ದಾರೆ, ಒಂದು ಕಡೆ ಮಂತ್ರ ಹೇಳ್ತಾರೆ, ಇವ್ರು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಮಾತಾಡ್ತಾರೆ, ಒಂದು ಸರಿಯಾಗಿ 10 ಎಲ್ಲ ನಮ್ಮ ತಂದೆಯವ್ರದ್ದು ಹಾಕಿ, ನನಗೆ ಅದು ನಂಬರ್ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ, 10 ನನ್ನ ತಂದೆಯವರ ಎಲ್ಲ ದಾಖಲೆಗಳನ್ನ ತರಿಸ್ಕೊಟ್ಟಿದ್ದಾರೆ ನಂಜುಂಡಸ್ವಾಮಿ ಅವರು. ಅಂದ್ರೆ ಒಂದು ಮನುಷ್ಯ ಯಾವ ರೀತಿ ಸಹಾಯ ಮಾಡ್ಬೋದು ಹೇಳಿದಕ್ಕೆ ಅವರು ಉದಾಹರಣೆ. ಅದರ ಸಲುವಾಗಿ ಅವರು ನಡೆಸ್ತಾ ಇರುವಂತಹ ಈ ಪತ್ರಿಕೆ ನಮ್ಮೆಲ್ಲರ ಶುಭ ಹಾರೈಕೆ ಇದೆ ಅದಕ್ಕೆ. ಹಾಗೂ ಇವರು ಹೇಳಿದ್ರು, ಈ ಮೊನಚಾಗಿ ಬರೀರಿ ಅಂತ ಹೇಳಿದ್ರು. ಎಷ್ಟೋ ಬರವಣಿಗೆಯಲ್ಲಿ ಸತ್ಯದ ಹಿಂದೆ ಎಷ್ಟು ಅಸತ್ಯ ಇರ್ಬೋದು, ಯಾಕೆಂದ್ರೆ ಇದು ಪತ್ರಿಕೆ ಅಂದ ಕೂಡಲೇನೇನು ಜನರಲ್ಲಿ ಹಾ ಇದು ಬರ್ದಿದ್ದೇ ಸತ್ಯ ಅಂತ ತಿಳ್ಕೊಂಡವ್ರು ಇರ್ತಾರೆ. ಆದರೆ ಅದು ಸತ್ಯ ಆಗಿರಲ್ಲ, ಅದ್ರ ಹಿಂದೆ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಮನಚ್ಚು ಹೇಳೋದು ಯಾರನ್ನು ತಿಳಿಬಾರ್ದು, ಅದರೊಳಗೆ ನಿಜವಾಗಿದ್ದನ್ನ ಸರಿಯಾಗಿ ತಿಳ್ಕೊಂಡು ಬರೀರಿ. ಯಾರದೋ ಮನಸ್ಸಿಗೆ ನೋವಾಗಿ ಅವರು ಜೀವ ತೆಗೆದುಕೊಳ್ಳುವಂಥ ಪ್ರಸಂಗ ಬಾರದಿರಲಿ, ವಸ್ತುನಿಷ್ಠವಾಗಿರಲಿ ಅಂತ ನಾನು ನನ್ನ ಬೇಡಿಕೆಯನ್ನು ಇಡ್ತೇನೆ. ನಮಸ್ತೆ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ವ್ಯಾಕ್ಸಿನೇಷನ್ಗೆ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಅವಕಾಶ ಮಾಡಿಕೊಟ್ರು. ಅವಾಗ ಮತ್ತು ನಾನು ಅವಾಗಲೇ ಪ್ರತಿಭಟನೆ ಅದು ಹೇಳಿದಲ್ಲಿ ಪ್ರತಿಭಟನೆಯನ್ನು ಸಾಕಷ್ಟು ಮಾಡಿದ್ದೀವಿ. ಅವಾಗ ಒಂದು ಸಾಕಷ್ಟು ಸಹ ಸಂಸ್ಕಾರದಲ್ಲಿ ಭಾಗವಹಿಸೋಕ್ಕೆ ಅನಿವಾರ್ಯ. ಅವಾಗ ಮಾರಿಕಾಂಬಾ ಚಿತ್ರಗಾರವನ್ನು ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ನಾನು ನಾರಾಯಣಮೂರ್ತಿ ಜೋಶಿ ಮತ್ತು ಮೋಹನ್ನು, ಗೋಪಿ ದೀಕ್ಷಿತ್, ಮುಕುಂದ್ ಬಾಪಟ್ಟು ಮತ್ತು ನಾವು ಅನೇಕ ಜನ ಎಲ್ಲರೂ ಕೂಡ ಅವತ್ತು ಬಂದರು. ಎಲ್ಲ ಸಮಾಜದವರು ಬಂದರು.
ಹಾಗಾಗಿ ಏನು ನಾನು ಅವಾಗಲೇ ಹೇಳ್ತೀನಿಲ್ಲ ಸರ್, ಇಲ್ಲಿ ರಾಘಣ್ಣನ ಕೂಡ ಕೂತಿದ್ದಾರೆ, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅತಿ ಹೆಚ್ಚು ಪ್ರಚಾರ ಕೊಡ್ತಕ್ಕಂಥ ವಿಜಯನಗರ ಇವರವರು. ನಾನು ಅವಾಗಲೇ ಇಲ್ಲೊಂದು ಹಾಕಿದ್ದೀನಿ ನೋಡಿ, ದೊಡ್ಡವರೆಲ್ಲ ನಮ್ಮ ಸ್ನೇಹಿತರಾಗಲಿ ಎನ್ನುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡವರಾಗಲಿ ಅಂತೇಳಿ ನಾವು ಹಾರೈಸೋಣ ಅಂತೇಳಿ. ಯಾಕೆಂದರೆ ಅನೇಕ ಜನ ನಾವು ಇದು ಮಾಡ್ತಾ ಇರ್ತಾರೆ. ಇಲ್ಲಿ ನಾನು ನಮ್ಮ ಪ್ರಸಾದ್ ಅವರ ಮಿಸ್ಸಸ್ ಇದ್ದಾರೆ, ಸವಿ ಶರ್ಮಾ ಮತ್ತು ಅವ್ರ ಮಕ್ಕಳಿದ್ದಾರೆ, ಮತ್ತು ನನ್ನ ಜ್ಯೋತಿ ಮತ್ತು ಜಯಕ್ಕ ಮತ್ತು ನಮ್ಮ ರಾಜೇಂದ್ರ ಪ್ರಿಯರ ಮಿಸ್ಸಸ್ಸು, ಇಡೀ ನಮ್ಮ ತಂಡ ಮತ್ತು ನಮ್ಮ ಜೊತೆ ಕೆಲಸ ಅವರೆಲ್ಲರನ್ನು ಕೂತನ ಸ್ಮರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಸುಕನ್ಯಕ್ಕೆ ಅವರು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅತ್ಯಂತ ಅನೇಕ ಜನ ಸಾವಿರಾರು ಮಕ್ಕಳನ್ನ ಸಂಗೀತವನ್ನು ತಯಾರು ಮಾಡ್ತಾ ಇರ್ತಕ್ಕಂಥವ್ರು. ನನ್ನ ಮಗಳು ಕೂಡ ಇವಳ ಶಿಷ್ಯ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ಮತ್ತು ಕೃತಜ್ಞತೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಕುಳಿತು ಸಾಗುವ ಬಾಳಿನ ದಾರಿಯಲ್ಲಿ ಪ್ರೀತಿಯೇ ಸಾಲು ಮರಾರೆಗಳಿಗೆ ನೆರಳಿನಲ್ಲಿ ಕುಳಿತು ಸಾಗುವ ಸಾಗಿ ಬಂದ ದಾರಿ ಆಗಿ ಹೋದ ಘಟನೆ ಏತಕ್ಕೆ ಸುಮ್ಮನೆ ನೆನೆಯುತ್ತ ಕೊರಗುವೆ ಸಾಗಿ ಬಂದ ದಾರಿ ಆಗಿ ಹೋದ ಘಟನೆ ಏತಕ್ಕೆ ಸುಮ್ಮನೆ ನೆನೆಯುತ್ತ ಕೊರಗುವೆ ಮರೆತು ಹಳೆಯ ಗೋಳು ಕಣ್ಣು ಬಿಟ್ಟು ನೋಡು ಮರೆತು ಹಳೆಯ ಗೋಳು ಕಣ್ಣು ಬಿಟ್ಟು ನೋಡು ಹೊಸ ಹಾದಿ ತೆರೆದಿದೆ ಎದುರಿಗೆ ಬಾಳಿನ ದಾರಿಯಲ್ಲಿ ಪ್ರೀತಿಯೇ ಸಾಲು ಮರಾರೆಗಳಿಗೆ ನೆರಳಿನಲ್ಲಿ ಕುಳಿತು ಸಾಗುವ ಚಿಂತೆ ಏಕೆ ಇನ್ನೋ ಏಕೆ ಅಂಜಿಕೆ ಪ್ರೀತಿ ಬುದ್ಧಿ ಹೊತ್ತು ಸಾಗುವ ಮುಂದಕ್ಕೆ ಚಿಂತೆ ಏಕೆ ಇನ್ನೋ ಏಕೆ ಅಂಜಿಕೆ ಪ್ರೀತಿ ಬುದ್ಧಿ ಹೊತ್ತು ಸಾಗುವ ಮುಂದಕ್ಕೆ ದುಗುಡ ಬೇಡ ಸಾಕು ನಗುತಾ ಹೆಜ್ಜೆ ಹಾಕು ದುಗುಡ ಬೇಡ ಸಾಕು ನಗುತಾ ಹೆಜ್ಜೆ ಹಾಕು ಭರವಸೆಯ ತಂಗಾಳಿ ಬೀಸಿದೆ ಬಾಳಿನ ದಾರಿಯಲ್ಲಿ ಪ್ರೀತಿಯೇ ಸಾಲು ಮರಾರೆಗಳಿಗೆ ನೆರಳಿನಲ್ಲಿ ಕುಳಿತು ಸಾಗುವ ಪತ್ರಿಕೆಯ ಗೌರವ ಸಂಪಾದಕರಾದ ರಾಜೇಂದ್ರ ಪೈ ಅವರು ವಂದನಾರ್ಪಣೆ ಮಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ವಂದನಾರ್ಪಣೆ ಅನ್ಬೇಕಾದ್ರೆ ಬಹಳ ಸುಲಭ, ಒಂದ್ಸರಿ ಲೈನಲ್ಲಿ ಹೇಳಿ ಮುಗಿಸ್ಬಿಡ್ಬೋದು, ಯಾಕಂದ್ರೆ ಯಾರೂ ಇರಲ್ಲ ಎದುರುಗಡೆ. ಒಂದ್ಸರಿ ಇದೇ ರೀತಿ ನಾ ಮಾಡ್ಬೇಕಾದ್ರೆ 2 ಜನ ಇದ್ರು, ಯಾಕಪ್ಪ ಕೂತಿದ್ದಂದ್ರೆ ಒಬ್ಬ ಮೈಕ್ನವನು ಇನ್ನೊಬ್ಬ ಕುರ್ಚಿಯವನು ಅಂತ, ಹಾಗಾಗಿ ಅವ್ರು ಇದ್ರು. ಆದ್ರೆ ಇದು ಇಲ್ಲಿ ಇಷ್ಟು ಜನ ನೀವು ಈ ಪೇಪರ್ ನಮ್ದು ಅಂತ ಕೂತಿದ್ರಿ, ನಮ್ಮ ಸಮಾಚಾರಕ್ಕೆ ಒಂದು ಬೆಂಬಲವಾಗಿ ನಮ್ಮ ಪೇಪರು ಅಂತ ನೀವು ಕೂತಿರೋದ್ರಿಂದ ಒಂದ್ 2 ಮಾತು ಹೇಳಿ ವಂದನಾರ್ಪಣೆಯನ್ನ ಮಾಡ್ತೇನೆ. ಅದು ಒಂದೇ ಲೈನಲ್ಲಿ ಕೊನೆಗೆ ಏನಂದ್ರೆ, ನಮ್ದು 4 ಜನರ ತಂಡ, ಜೋಶಿಯವರು, ನಂಜುನ್ ಸ್ವಾಮಿಯವರು, ಪ್ರಸಾದ್ ಮತ್ತೆ ನಾನು, ಅವ್ರು 3 ಜನ ಮಾತಾಡಿದ್ರು. ನಂದು ಒಂದು ಸ್ವಲ್ಪ ಅಭಿಪ್ರಾಯ ಓದುಗಿರಿ ಗೊತ್ತಾಗ್ಲಿ ಅಂತ ಹೇಳಿ, ಈಗ ಏನೇನು ಯಾವ್ಯಾವ ಉದ್ದೇಶದಿಂದ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ, ಅದಕ್ಕೆ ತಾವು ಅನೇಕ ಸಲಹೆಗಳನ್ನು ನೀಡಿದಿರಿ. ಆ ಎಲ್ಲ ಸಲಹೆಗಳನ್ನು ಸಹ ಸ್ವೀಕರಿಸ್ತಾ ಮುಂದಿನ 1 ವರ್ಷದಲ್ಲಿ ನೀವೆಲ್ಲ ಅಪೇಕ್ಷೆ ಪಟ್ಟಂತ ರೀತಿಯಲ್ಲಿ ಅಥವಾ ಇನ್ನು ಒಳ್ಳೆಯದಾಗಿ ನಮ್ಮ ಈ ಪತ್ರಿಕೆಯನ್ನ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಅಂತ ಒಂದು ಮಾತನ್ನ ನಮ್ಮ ತಂಡದ ಪರವಾಗಿ ನಿಮಗೆಲ್ಲರಿಗೂ ನೀಡ್ತಾ
ಒಂದೇ ಲೈನಲ್ಲಿ ಇಲ್ಲಿ ಬಂದಿರೋ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿರೋ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಸಹ ನಾನು ವಂದನೆಗಳನ್ನು ಹೇಳಿ ವಂದನಾರ್ಪಣೆಯನ್ನು ಮುಗಿಸ್ತೇನೆ.